ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಆಮ್ ರಿಪಾಕ್ಷ ಸೊ ನಾವು ನಿನ್ನೆ ಸೆಷನಲ್ಲಿ ಏನು ಮಾಡಿದ್ವಿ ಅಂದರೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ ಮಾಡಿದ್ವಿ ಇವತ್ತಿನ ಸೆಷನಲ್ಲಿ ಏನು ಮಾಡ್ತಿದ್ವಿ ಅಂದರೆ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಿದ್ವಿ ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ಎ ಕ್ಯಾನ್ ಡೂ ಅ ವರ್ಕ್ ಇನ್ ಫಿಫ್ಟೀನ್ ಡೇಸ್ ಆ್ಯಂಡ್ ಬಿ ಇನ್ ಟ್ವೆಂಟಿ ಡೇಸ್ ಇಫ್ ದೇ ವರ್ಕ್ ಆನ್ ಇಟ್ ಟುಗೆದರ್ ಫಾರ್ ಫೋರ್ ಡೇಸ್ ದೆನ್ ದ ಫ್ರ್ಯಾಕ್ಷನ್ ಆಫ್ ವರ್ಕ್ ಲೆಫ್ಟ್ ಅಂತ ಕೇಳಿದ್ದಾರೆ ಸೊ ಏನಂದರೆ ಎ ಅನ್ನೋ ವ್ಯಕ್ತಿ ಒಂದು ಕೆಲಸನ ಹದಿನೈದು ದಿನದಲ್ಲಿ ಮಾಡ್ತಾನೆ ಅದೇ ಬಿ ಅನ್ನೋ ವ್ಯಕ್ತಿ ಅದೇ ಕೆಲಸನ ಇಪ್ಪತ್ತು ದಿನದಲ್ಲಿ ಮಾಡ್ತಾನೆ ಸೊ ಅವರಿಬ್ಬರು ಕೂಡಿ ಆ ಕೆಲಸ ನಾನು ನಾಲ್ಕು ದಿನ ಮಾಡಿದರೆ ಎಷ್ಟು ಫ್ರ್ಯಾಕ್ಷನ್ ಆಫ್ ವರ್ಕ್ ಕುಳಿಯುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಎನ್ನೋ ವ್ಯಕ್ತಿ ಒಂದು ಕೆಲಸನ ಎಷ್ಟು ದಿನದಲ್ಲಿ ಮಾಡ್ತಾನೆ ಹದಿನೈದು ದಿನದಲ್ಲಿ ಮಾಡ್ತಾನೆ ಬಿ ಅನ್ನೋ ವ್ಯಕ್ತಿ ಇಪ್ಪತ್ತು ದಿನದಲ್ಲಿ ಮಾಡ್ತಾನೆ ಸೊ ನಮಗೆ ಇವರಿಬ್ಬರು ಎಷ್ಟು ದಿನ ಕೆಲಸ ಮಾಡ್ತಾರೆ ಅಂತ ಗೊತ್ತಿದೆ ಬಟ್ ಎಷ್ಟು ಯೂನಿಟ್ಸ್ ಇದೆ ಅಥವಾ ಎಷ್ಟು ಟೋಟಲ್ ವರ್ಕ್ ಇದೆ ಅಂತ ಗೊತ್ತಿಲ್ಲ ಸೊ ವರ್ಕ್ ನಾವು ನಾವೇನು ಮಾಡ್ತೀವಿ ಅಂದರೆ ಎಲ್ ಸಿ ಎಮ್ ಮಾಡ್ತೀವಿ ಸೊ ಮತ್ತು ಫಿಫ್ಟೀನು ಮತ್ತು ಟ್ವೆಂಟಿದು ಎಲ್ ಸಿ ಎಮ್ ತಗೋರಿ ಫ್ಯಾಕ್ಟ್ರೈಜೇಷನ್ ಮಾಡಿದಾಗ ಫೈವ್ ಇಂಟು ತ್ರೀ ಆಗುತ್ತೆ ಇದು ಫೈವ್ ಇಂಟು ಫೋರ್ ಆಗುತ್ತೆ ಇಲ್ಲಿ ಫೈವ್ ಕಾಮನ್ ಇದೆ ಇಂಟು ತ್ರೀ ಇಂಟು ಫೋರ್ ಆಗುತ್ತೆ ಐದು ಮೂರಲೆ ಹದಿನೈದು ಹದಿನೈದು ನಾಲ್ಕುಲೇ ಅರವತ್ತು ಸೊ ಟೋಟಲ್ ವರ್ಕ್ ಬಂದುಬಿಟ್ಟು ಇಲ್ಲೆಷ್ಟಿದೆಪ್ಪ ಅಂದರೆ ಸಿಕ್ಸ್ಟಿ ಯೂನಿಟ್ಸ್ ಇದೆ ಸೊ ನೋಡಿರಿ ಟೋಟಲ್ ವರ್ಕ್ ಸಿಕ್ಸ್ಟಿ ಯೂನಿಟ್ಸ್ ಇದೆ ಏ ಅನ್ನೋ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ಕ್ಯಾ ಯುನಿಟ್ಸ್ ಮಾಡ್ತಾನೆ ಸಿಕ್ಸ್ಟಿ ಡಿವೈಡೆಡ್ ಬೈ ಫಿಫ್ಟೀನ್ ಮಾಡಿದರೆ ಹದಿನೈದು ಒಂದಲೇ ಹದಿನೈದು ನಾಲ್ಕಲಿ ಏ ಅನ್ನೋ ವ್ಯಕ್ತಿ ಫೋರ್ ಯೂನಿಟ್ಸ್ನ ಮಾಡ್ತಾನೆ ಅದೇ ತರನಾಗಿ ಬಿ ಅನ್ನೋ ವ್ಯಕ್ತಿ ಒಂದಿನಕ್ಕೆ ಎಷ್ಟು ಯುನಿಟ್ಸ್ ಮಾಡ್ತಾನೆ ಅಂದರೆ ಸಿಕ್ಸ್ಟಿ ಡಿವೈಡೆಡ್ ಬೈ ಟ್ವೆಂಟಿ ಇಪ್ಪತ್ತೊಂದಲೇ ಇಪ್ಪತ್ತ್ಮೂರಲೆ ತ್ರೀ ಯೂನಿಟ್ಸ್ ಮಾಡ್ತಾನೆ ಸೊ ಟೋಟಲ್ ಎಷ್ಟು ಯೂನಿಟ್ ಮಾಡ್ತಾರಪ್ಪ ಎ ಬಿ ಒಂದಿನಕ್ಕೆ ಅಂದರೆ ಫೋರ್ ಪ್ಲಸ್ ತ್ರೀ ಮಾಡಿದಾಗ ಎಷ್ಟು ಬರುತ್ತೆ ಸೆವೆನ್ ಯುನಿಟ್ಸ್ ಬರುತ್ತೆ ಸೊ ಒಂದು ದಿನಕ್ಕೆ ಅವರು ಸೆವೆನ್ ಯೂನಿಟ್ಸ್ ಮಾಡ್ತಾರೆ ಪರ್ ಡೇ ಸೊ ಅದೇ ತರನಾಗ ಅವ್ರು ಎಷ್ಟು ದಿನ ಕೆಲಸ ಮಾಡ್ತಾರೆ ಫೋರ್ ಡೇಸ್ ಕೆಲಸ ಮಾಡ್ತಾರೆ ಹಾಗಾದರೆ ಎಷ್ಟಾಗುತ್ತೆ ಸೆವೆನ್ ಇಂಟು ಫೋರ್ ಮಾಡಿದರೆ ಟ್ವೆಂಟಿ ಏಯ್ಟ್ ಯೂನಿಟ್ಸ್ ಆಗುತ್ತೆ ಸೊ ನೋಡಿರಿ ನಾಲ್ಕು ದಿನಕ್ಕೆ ಅವ್ರು ಎಷ್ಟು ಮಾಡ್ತಾರೆ ಟ್ವೆಂಟಿ ಏಯ್ಟ್ ಯೂನಿಟ್ಸ್ ಮಾಡ್ತಾರೆ ಬಟ್ ನಮಗಿಲ್ಲಿ ಏನು ಕೇಳಿದ್ದಾರೆ ಫ್ರ್ಯಾಕ್ಷನ್ ಕೇಳಿದ್ದಾರೆ ಸೊ ಟೋಟಲ್ ವರ್ಕ್ ಎಷ್ಟಿದೆ ಸಿಕ್ಸ್ಟಿ ಯೂನಿಟ್ಸ್ ಇದೆ ಸೊ ನಾಲ್ಕು ದಿನಕ್ಕೆ ಎಷ್ಟು ಮಾಡ್ತಾರೆ ಅವರು ಟ್ವೆಂಟಿ ಏಯ್ಟ್ ಯೂನಿಟ್ಸ್ ಮಾಡ್ತಾರೆ ರಿಮೇನಿಂಗ್ ಎಷ್ಟು ಉಳಿಯತ್ತಪ್ಪ ತರ್ಟಿ ಟು ಉಳಿಯುತ್ತೆ ಸೊ ನಮಗಿಲ್ಲಿ ಫ್ರ್ಯಾಕ್ಷನ್ ಕೇಳಿದ್ರಿಂದ ರಿಮೈನಿಂಗ್ ವರ್ಕ್ ಡಿವೈಡೆಡ್ ಬೈ ಟೋಟಲ್ ವರ್ಕ್ ಮಾಡ್ತೀವಿ ಇಲ್ಲಿ ನೋಡ್ರಿ ಎರಡು ಹದಿನಾರಲೆ ಎರಡು ಮೂವತ್ತಲೇ ಎರಡು ಎಂಟಲೆ ಎರಡು ಹದಿನೈದಲ್ಲೇ ಸೊ ರಿಮೈನಿಂಗ್ ಫ್ರಾಕ್ಷನ್ ಆಫ್ ವರ್ಕ್ ಎಷ್ಟಿದೆ ಅಪ್ಪ ಅಂದರೆ ಏಯ್ಟೀನ್ ಬೈ ಫಿಫ್ಟೀನ್ ಇದೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎ ಬಿ ಸಿ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ ಟ್ವೆಂಟಿ ತರ್ಟಿ ಆ್ಯಂಡ್ ಸಿಕ್ಸ್ಟಿ ಡೇಸ್ ರೆಸ್ಪೆಕ್ಟಿವ್ಲಿ ಇನ್ ಹೌ ಮೆನಿ ಡೇಸ್ ಎ ಕ್ಯಾನ್ ಡೂ ದ ವರ್ಕ್ ಇಫ್ ಈ ಹೀ ಈಸ್ ಅಸಿಸ್ಟೆಡ್ ಬೈ ಬಿ ಎನ್ ಸಿ ಆನ್ ಎವ್ರಿ ತರ್ಡ್ ಡೇ ಸೊ ಇಲ್ಲಿ ಎ ಬಿ ಸಿ ಅನ್ನೋ ವ್ಯಕ್ತಿಗಳು ಒಂದು ಕೆಲಸನ ಏನು ಮಾಡ್ತಾರಪ್ಪ ಅಂದರೆ ಇಪ್ಪತ್ತು ಮೂವತ್ತು ಮತ್ತು ಅರುವತ್ತು ದಿನಗಳು ಮುಗಿಸ್ತಾರೆ ಇನ್ ಕೇಸ್ ಎ ಅನ್ನೋ ವ್ಯಕ್ತಿ ಆ ಕೆಲಸನ ಕಂಟಿನ್ಯೂ ಆಗಿ ಮಾಡ್ತಿದ್ದು ಅವನಿಗೆ ಬಿ ಮತ್ತು ಸಿ ಅನ್ನೋ ವ್ಯಕ್ತಿಗಳು ಪ್ರತಿ ಮೂರು ದಿನಕ್ಕೊಮ್ಮೆ ಅಸಿಸ್ಟ್ ಮಾಡಿದರೆ ಎಷ್ಟು ದಿನದಲ್ಲಿ ಆ ಕೆಲಸ ಮುಗಿಯುತ್ತೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಎ ಅನ್ನೋ ವ್ಯಕ್ತಿ ಒಂದು ಕೆಲಸ ಎಷ್ಟು ದಿನದಲ್ಲಿ ಮಾಡ್ತಾನಪ್ಪ ಟ್ವೆಂಟಿ ಡೇಸಲ್ಲಿ ಮಾಡ್ತಾನೆ ಅದೇ ಥರನಾಗ ಬಿ ಅನ್ನೋ ವ್ಯಕ್ತಿ ಅದೇ ಕೆಲಸ ಎಷ್ಟು ದಿನದಲ್ಲಿ ಮಾಡ್ತಾನೆ ತರ್ಟಿ ಡೇಸಲ್ಲಿ ಮಾಡ್ತಾನೆ ಸಿ ಅನ್ನೋ ವ್ಯಕ್ತಿ ಸಿಕ್ಸ್ಟಿ ಡೇಸಲ್ಲಿ ಮಾಡ್ತಾರೆ ಸೊ ನಮಗೆ ಇಲ್ಲೇ ಟೋಟಲ್ ವರ್ಕ್ ಗೊತ್ತಿಲ್ಲ ಹಾಗೇನು ಎಲ್ ಸಿ ಎಮ್ ತೊಗೋತೀವಿ ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತೆ ಅಂದರೆ ಸಿಕ್ಸ್ಟಿ ಆಗುತ್ತೆ ಯಾಕಂದರೆ ಹೈಯೆಸ್ಟ್ ಕಾಮನ್ ಮಲ್ಟಿಪಲ್ ಅಥವಾ ಡಿವಿಸಿಬಲಿ ಎಲ್ಲದರಿಂದ ಡಿವೈಡ್ ಆಗೋದು ಯಾವುದಪ್ಪ ಅಂದರೆ ಸಿಕ್ಸ್ಟಿ ಹಾಗಾಗಿ ಎಲ್ ಸಿ ಎಮ್ ಏನಾಗುತ್ತೆ ಅಂದರೆ ಸಿಕ್ಸ್ಟಿ ಯೂನಿಟ್ಸ್ ಆಗುತ್ತೆ ಸೊ ಎಲ್ ಸಿ ಎಮ್ ಸಿಕ್ಸ್ಟಿ ಯೂನಿಟ್ಸ್ ಆದರೆ ಎ ಅನ್ನೋ ವ್ಯಕ್ತಿ ಒಂದಿನಕ್ಕೆ ಎಷ್ಟು ಯೂನೇಟ್ ಮಾಡ್ತಾನೆ ಸಿಕ್ಸ್ಟಿ ಡಿವೈಡೆಡ್ ಬೈ ಟ್ವೆಂಟಿ ಇಪ್ಪತ್ತೊಂದಲೇ ಇಪ್ಪತ್ತ್ ಮೂರಲೆ ತ್ರೀ ಯೂನಿಟ್ಸ್ ಮಾಡ್ತಾನೆ ಅದೇ ಥರನಾಗ ಬಿ ಅನ್ನೋ ವ್ಯಕ್ತಿ ಎಷ್ಟು ಯುನೇಟ್ಸ್ ಮಾಡ್ತಾನೆ ಸಿಕ್ಸ್ಟಿ ಡಿವೈಡೆಡ್ ಬೈ ತರ್ಟಿ ಮೂವತ್ತೊಂದಲೇ ಮೂವತ್ತೆರಡಲೇ ಟೂ ಯೂನಿಟ್ಸ್ ಪರ್ ಡೇ ಮಾಡ್ತಾನೆ ಸಿ ಅನ್ನೋ ವ್ಯಕ್ತಿ ಎಷ್ಟು ಯೂನಿಟ್ಸ್ ಮಾಡ್ತಾನಪ್ಪ ಅಂದರೆ ಒಂದೇ ಯೂನಿಟ್ ಮಾಡ್ತಾನೆ ಪರ್ ಡೇ ಸೊ ಇವಾಗ ಕ್ವೆಶನಲ್ಲಿ ಏನು ಕೇಳಿದ್ರಂದರೆ ಎ ಕಂಟಿನ್ಯೂಯಸ್ ಆಗಿ ವರ್ಕ್ ಮಾಡ್ತಿರ್ತಾನೆ ಫಸ್ಟ್ ಡೇ ಸೆಕೆಂಡ್ ಡೇ ಮತ್ತು ತರ್ಡ್ ಡೇ ಬಿ ಮತ್ತು ಸಿ ಅನ್ನೋರು ಏನು ಮಾಡ್ತಾರೆ ಅಂದರೆ ತರ್ಡ್ ಡೇಗೆ ಮಾತ್ರ ಅಸಿಸ್ಟ್ ಮಾಡ್ತಾನೆ ಎವ್ರಿ ತರ್ಡ್ ಡೇ ಅಂದರೆ ಇವ್ ಈಗ ಒಮ್ಮೆ ತರ್ಡ್ ಡೇಗೆ ಅಸಿಸ್ಟ್ ಮಾಡಿದರೆ ನೆಕ್ಸ್ಟ್ ಸಿಕ್ಸ್ತ್ ಡೇಗೆ ಬರ್ತಾರೆ ಆಮೇಲೆ ನೈನ್ತ್ ಡೇಗೆ ಬರ್ತಾರೆ ಹಾಗೆ ಅಸಿಸ್ಟ್ ಮಾಡ್ದಾಗ ಕೆಲಸ ಯಾವಾಗ ಮುಗಿಯುತ್ತೆ ಅಂತ ಕೇಳ್ತಾರೆ ಸೊ ನೋಡಿರಿ ನಾವು ಏನು ಮಾಡಬೇಕು ಎವ್ರಿ ತರ್ಡ್ ಡೇ ಪ್ರತಿ ಮೂರು ದಿವಸಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಅಂತ ಕಂಡುಹಿಡೀಬೇಕು ಸೊ ಎ ಅನ್ನೋ ವ್ಯಕ್ತಿ ಫಸ್ಟ್ ಡೇ ಮಾಡ್ತಾನೆ ಎಷ್ಟು ಯೂನಿಟ್ ಮಾಡ್ತಾನಪ್ಪ ಮೂರು ಯೂನಿಟ್ಸ್ ಮಾಡ್ತಾನೆ ಅದೇ ಥರನ ಬಿ ಅನ್ನೋ ಸೆಕೆಂಡ್ ಡೇನು ಕೂಡ ಅವನೇನು ಮಾಡ್ತಾನೆ ಅಂದರೆ ಮೂರು ಯೂನಿಟ್ಸ್ ಮಾಡ್ತಾನೆ ತರ್ಡ್ ಡೇನು ಕೂಡ ಅವನೇನು ಮಾಡ್ತಾನೆಂದರೆ ಮೂರು ಯೂನಿಟ್ಸ್ ಮಾಡ್ತಾನೆ ಬಟ್ ಇಲ್ಲಿ ಅವನಿಗೆ ಅಸಿಸ್ಟೆಂಟ್ ಸಿಗುತ್ತೆ ಯಾರ್ದು ಬಿ ಮತ್ತು ಸಿ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಮೂರು ಯೂನಿಟ್ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ಹಾಗಾಗಿ ತರ್ಡ್ ಡೇ ಎಷ್ಟಾಗುತ್ತೆ ಪ್ಲಸ್ ತ್ರೀ ಆಗುತ್ತೆ ಸೊ ನೋಡಿರಿ ಪ್ರತಿ ಮೂರು ದಿನಕ್ಕೆ ಎಷ್ಟು ಯೂನಿಟ್ಸ್ ಆಗುತ್ತೆ ಅಂದರೆ ಹನ್ನೆರಡು ಯೂನಿಟ್ ಕೆಲಸ ಆಗುತ್ತೆ ಸೊ ಟೋಟಲ್ ವರ್ಕ್ ಎಷ್ಟಿದೆ ಸಿಕ್ಸ್ಟಿ ಯೂನಿಟ್ಸ್ ಇದೆ ಸಿಕ್ಸ್ಟಿ ಡಿವೈಡೆಡ್ ಬೈ ಟ್ವೆಲ್ ಮಾಡಿದರೆ ಎಷ್ಟು ಬರುತ್ತೆ ಫೈವ್ ಬರುತ್ತೆ ಬಟ್ ಇದು ಎವ್ರಿ ಪ್ರತಿ ಮೂರು ದಿನಕ್ಕೊಮ್ಮೆ ಮಾಡಿದಾಗ ಮಾತ್ರ ಫೈವ್ ಬರುತ್ತೆ ಹಾಗಾದರೆ ನಂಬರ್ ಆಫ್ ಡೇಸ್ ಕಂಡುಹಿಡಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ಫೈವ್ ಇಂಟು ತ್ರೀ ಮಾಡಬೇಕು ಅಂದರೆ ಎಷ್ಟಾಗುತ್ತಪ್ಪ ಫಿಫ್ಟೀನ್ ಡೇಸ್ ಆಗುತ್ತೆ ಸೊ ಉತ್ತರ ಅಂದರೆ ಆಪ್ಷನ್ ನಂಬರ್ ಡಿ ಬಿ ಫಿಫ್ಟೀನ್ ಡೇಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಎ ಇಸ್ ತ್ರೈಸ್ ಆ್ಯಸ್ ಗುಡ್ ಆ್ಯಸ್ ವರ್ಕ್ ಮ್ಯಾನ್ ಆ್ಯಸ್ ಬಿ ದೇರ್ ಫೋರ್ ಈಸ್ ಏಬಲ್ ಟು ಫಿನಿಷ್ ಅ ಜಾಬ್ ಇನ್ ಸಿಕ್ಸ್ಟಿ ಡೇಸ್ ಲೆಸ್ ದೆನ್ ಬಿ ವರ್ಕಿಂಗ್ ಟುಗೆದರ್ ದೇ ಕ್ಯಾನ್ ಡೂ ಇಟ್ ಇನ್ ಅಂತ ಕೇಳಿದ್ದಾರೆ ಸೊ ಎ ಅನ್ನೋ ವ್ಯಕ್ತಿ ಏನಂದ್ರೆ ಬಿ ಅನ್ನೋ ವ್ಯಕ್ತಿಗಿಂತ ಮೂರು ಜಾಸ್ತಿ ಕೆಲಸ ಮಾಡ್ತಾನೆ ಮೂರು ತ್ರೀ ಟೈಮ್ಸ್ ಎಫಿಷಿಯಂಟ್ ಇದ್ದಾನೆ ಹಾಗಾಗಿ ಅವನು ಏನು ಮಾಡ್ತಾನಪ್ಪ ಅಂದರೆ ಬಿ ಅನ್ನೋ ವ್ಯಕ್ತಿ ಮುಗಿಸೋಕ್ಕಿಂತ ಕೆಲಸ ಮುಗಿಸೋದ್ಕಿಂತ ಅರವತ್ತು ದಿನ ಬೇಗ ಮುಗಿಸ್ತಾನೆ ಹಾಗಾದರೆ ಇಬ್ಬರು ಕೂಡ ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಇಲ್ಲಿ ಎ ಈಕ್ವಲ್ ಟು ಅಂದರೆ ತ್ರೀ ಬಿ ಆಗುತ್ತೆ ಯಾಕಂದರೆ ಎ ಇಸ್ ತ್ರೈಸ್ ಎ ಇಸ್ ತ್ರೈಸ್ ವರ್ಕ್ ಮ್ಯಾನ್ ಆ್ಯಸ್ ಬಿ ಅಂತ ಕೇಳಿ ಹೇಳಿದ್ದಾರೆ ಸೊ ಹಾಗಾದರೆ ಎ ಬೈ ಬಿ ಏನಾಗುತ್ತಪ್ಪ ಅಂದರೆ ತ್ರೀ ಬೈ ಒನ್ ಆಗುತ್ತೆ ಸು ಇದು ವರ್ಕಲ್ಲಿ ಟೈಮಲ್ಲಿ ಅಂದರೆ ಎ ಬೈ ಬಿ ಈಕ್ವಲ್ ಟು ಒನ್ ಬೈ ತ್ರೀ ಆಗುತ್ತೆ ಯಾಕಂದರೆ ವರ್ಕ್ ಈಸ್ ಇನ್ವರ್ಸ್ಲಿ ಪ್ರೊಫೆಷ್ನಲ್ ಟು ಟೈಮ್ ಇದೆ ಹಾಗಾಗಿ ಎ ಬೈ ಬಿ ಮಾಡಿದಾಗ ಏನಾಗುತ್ತೆ ಒನ್ ಬೈ ತ್ರೀ ಆಗುತ್ತೆ ಸೊ ನೋಡಿರಿ ಟೈಮಲ್ಲಿ ನೋಡಿರಿ ಎ ಇಸ್ ಟು ಬಿ ಎಷ್ಟಾಗುತ್ತೆ ಒನ್ ಇಷ್ಟು ತ್ರೀ ಆಗುತ್ತೆ ಸೊ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ ಅಂದರೆ ಎ ಅನ್ನೋ ವ್ಯಕ್ತಿ ಆ ಕೆಲಸನ ಅರುವತ್ತು ದಿನ ಬೇಗ ಮುಗಿಸ್ತಾನೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ಸಿಕ್ಸ್ಟಿ ಡೇಸ್ ಇದೆ ಸೊ ಇಲ್ಲಿ ನೋಡ್ರಿ ಎರಡು ಪಾರ್ಟು ಸಿಕ್ಸ್ಟಿ ಡೇಸ್ ಆದರೆ ಒನ್ ಪಾರ್ಟ್ ಎಷ್ಟು ದಿನ ಆಗುತ್ತೆ ತರ್ಟಿ ಡೇಸ್ ಆಗುತ್ತೆ ಅದೇ ಥರನಾಗಿ ತ್ರೀ ಪಾರ್ಟ್ಸ್ ಎಷ್ಟಾಗುತ್ತೆ ನೈಂಟಿ ಡೇಸ್ ಆಗುತ್ತೆ ಸೊ ನೋಡ್ರಿ ಎ ಅನ್ನೋ ವ್ಯಕ್ತಿ ಎಷ್ಟು ದಿನ ತೊಗೋತಾನೆ ತಟ್ ಮೂವತ್ತು ದಿನ ತೊಗೋತಾನೆ ಬಿ ಅನ್ನೋ ವ್ಯಕ್ತಿ ತೊಂಬತ್ತು ದಿನ ತೊಗೋತಾನೆ ಇಲ್ಲಿ ಎಲ್ ಸಿ ಎಮ್ ಏನಾಗತ್ತಪ್ಪ ಅಂದರೆ ತೊಂಬತ್ತಾಗುತ್ತೆ ಯಾಕಂದರೆ ತೊಂಬತ್ತರಿಂದ ಮೂವತ್ತರಿಂದ ತೊಂಬತ್ತು ಡಿವೈಡ್ ಆಗುತ್ತೆ ಸೊ ಎಲ್ ಸಿ ಎಮ್ ನೈಂಟಿ ಆದರೆ ಎ ಒಂದು ದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾನೆ ನೈಂಟಿ ಡಿವೈಡೆಡ್ ಬೈ ತರ್ಟಿ ಮಾಡಿದ್ರೆ ಮೂವತ್ತೊಂದಲೇ ಮೂವತ್ತ್ ಮೂರಲೆ ಮೂರು ಯೂನಿಟ್ನ ಮಾಡ್ತಾನೆ ಬಿ ಅನ್ನೋ ವ್ಯಕ್ತಿ ಎಷ್ಟು ಯೂನಿಟ್ಸ್ ಮಾಡ್ತಾನಪ್ಪ ಅಂದರೆ ಕೇವಲ ಒಂದೇ ಯೂನಿಟ್ ಮಾಡ್ತಾನೆ ಸೊ ಎ ಪ್ಲಸ್ ಬಿ ಒಂದು ದಿನಕ್ಕೆ ಎಷ್ಟು ಯುನಿಟ್ಸ್ ಮಾಡ್ತಾರಪ್ಪ ಫೋರ್ ಯೂನಿಟ್ಸ್ ಮಾಡ್ತಾರೆ ಟೋಟಲ್ ವರ್ಕ್ ಎಷ್ಟಿದೆ ಟೋಟಲ್ ವರ್ಕು ನೈಂಟಿ ಯೂನಿಟ್ಸ್ ಇದೆ ಸೊ ಎ ಅನ್ನು ಎ ಬಿ ಕುಡಿ ಒಂದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾರೆ ಫೋರ್ ಯೂನಿಟ್ಸ್ ಮಾಡ್ತಾರೆ ಸೊ ಡಿವೈಡೆಡ್ ಬೈ ಫೋರ್ ಮಾಡಿರಿ ಎರಡೆರಡಲೇ ಎರಡು ಎರಡು ನಲ್ವತ್ತೈದೇ ಎರಡು ಎರಡೆರಡಲೇ ಸೊ ಮತ್ತು ಎರಡು ಎರಡಲೇ ಪಾಯಿಂಟ್ ಫೈವ್ ಸೊ ಎಷ್ಟಾಗತ್ತಪ್ಪ ಅಂದರೆ ಟ್ವೆಂಟಿ ಟು ಪಾಯಿಂಟ್ ಫೈವ್ ಡೇಸ್ ಆಗುತ್ತೆ ಯಾವುದಾಗತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಎ ಅಲೋನ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ ಸಿಕ್ಸ್ ಡೇಸ್ ಬಿ ಅಲೋನ್ ಕ್ಯಾನ್ ಡೂ ಇಟ್ ಇನ್ ಅ ಏಯ್ಟೀನ್ ಏಯ್ಟ್ ಡೇಸ್ ಎ ಬಿ ಎ ಅಂಡರ್ ಕ ಅಂಡರ್ ಟುಕ್ ಟು ಡೂ ಇಟ್ ಫಾರ್ ತ್ರೀ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ವಿತ್ ದ ಹೆಲ್ಪ್ ಆಫ್ ಸಿ ದೇ ಕಂಪ್ಲೀಟೆಡ್ ದ ವರ್ಕ್ ಇನ್ ತ್ರೀ ಡೇಸ್ ಹೌ ಮಚ್ ಈಸ್ ಹೌ ಮಚ್ ಈಸ್ ದ ಹೌ ಮಚ್ ಈಸ್ ಟು ಬಿ ಪೇಡ್ ಫಾರ್ ಸಿ ಅಂತ ಕೇಳಿದ್ದಾರೆ ಸೊ ಏನಾಗುತ್ತಪ್ಪ ಅಂದರೆ ಎ ಮತ್ತು ಬಿ ಎ ಅನ್ನೋ ವ್ಯಕ್ತಿ ಒಂದು ಕೆಲಸ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂದರೆ ಆರು ದಿನದಲ್ಲಿ ಮುಗಿಸ್ತಾನೆ ಬಿ ಅನ್ನೋನು ಎಂಟು ದಿನದಲ್ಲಿ ಮುಗಿಸ್ತಾರೆ ಸೊ ಅವ್ರು ಒಂದು ಪ್ರೊಜೆಕ್ಟ್ ತೊಗೋತಾರೆ ಕೆಲಸ ಮುಗಿಸೋಕ್ಕೆ ಅಂದರೆ ಮೂರು ಸಾವಿರದ ಎರಡು ನೂರು ರೂಪಾಯಿಗೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಸಿ ಹೆಲ್ಪ್ ತೊಗೊಂಡು ಆ ಕೆಲಸನ ಅವರು ಮೂರು ದಿನದಲ್ಲಿ ಮುಗಿಸ್ತಾರೆ ಹಾಗಾದರೆ ಸಿಗೆ ಎಷ್ಟು ಪೇಡ್ ಮಾಡಬೇಕು ಅಂತ ಕೇಳಿದ್ದಾರೆ ಸೊ ನೋಡಿರಿ ಎ ಅನ್ನೋ ವ್ಯಕ್ತಿ ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಆರು ದಿನದಲ್ಲಿ ಮುಗಿಸ್ತಾನೆ ಬಿ ಅನ್ನೋ ವ್ಯಕ್ತಿ ಎಷ್ಟು ದಿನದಲ್ಲಿ ಮುಗಿಸ್ತಾನಪ್ಪ ಏಯ್ಟ್ ಡೇಸಲ್ಲಿ ಮುಗಿಸ್ತಾರೆ ವಿತ್ ದ ಹೆಲ್ಪ್ ಆಫ್ ಎ ಬಿ ಸಿ ಅಂದರೆ ವಿತ್ ದ ಹೆಲ್ಪ್ ಆಫ್ ಸಿ ಅವ್ರು ಏನು ಮಾಡ್ತಾರೆ ಅಂದರೆ ಎ ಬಿ ಸಿ ಕುಡಿ ಆ ಕೆಲಸ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂದರೆ ತ್ರೀ ಡೇಸಲ್ಲಿ ಮುಗಿಸ್ತಾರೆ ಸೊ ನೋಡಿ ಇದು ನಂಬರ್ ಆಫ್ ಡೇಸ್ ಆಯಿತು ನಮಗೇನು ಬೇಕು ಟೋಟಲ್ ವರ್ಕ್ ಬೇಕು ಟೋಟಲ್ ವರ್ಕ್ ಬೇಕಂದ್ರೆ ಎಲ್ ಸಿ ಎಮ್ ತೊಗೋಬೇಕು ಸೊ ಎಲ್ ಸಿ ಎಮ್ ತಗೋರಿ ಸಿಕ್ಸ್ ಏಯ್ಟ್ ಮತ್ತು ತ್ರೀದು ಫ್ಯಾಕ್ಟ್ರೈಸೇಷನ್ ಮಾಡೋದು ತ್ರೀ ಇಂಟು ಟೂ ಆಗುತ್ತೆ ಟೂ ಇಂಟು ಟೂ ಇಂಟು ಟೂ ತ್ರೀ ಇಂಟು ಒನ್ ಆಗುತ್ತೆ ಇಲ್ಲಿ ನೋಡಿರಿ ತ್ರೀ ಕಾಮನ್ ಇದೆ ತ್ರೀ ತೊಗೋರಿ ಟೂ ಕಾಮನ್ ಇದೆ ಟೂ ತಗೋರಿ ಸೊ ರಿಮೇನಿಂಗ್ ಏನಪ್ಪ ಫೋರ್ ಉಳೀತು ಸೊ ಮೂರು ಆರು ಆರು ನಾಲ್ಕುಲೇ ಇಪ್ಪತ್ನಾಲ್ಕು ಟೋಟಲ್ ಯೂನಿಟ್ಸ್ ಎಷ್ಟಾಯ್ತಂದರೆ ಟ್ವೆಂಟಿ ಫೋರ್ ಯೂನಿಟ್ಸ್ ಆಯಿತು ಸೊ ನೋಡಿರಿ ಎ ಅನ್ನೋ ವ್ಯಕ್ತಿ ಒಂದಿಂದಲೇ ಎಷ್ಟು ಯೂನಿಟ್ಸ್ ಮಾಡ್ತಾನೆ ಅಂದರೆ ಟ್ವೆಂಟಿ ಫೋರ್ ಬೈ ಸಿಕ್ಸ್ ಮಾಡಿರಿ ಆರು ಒಂದಲೇ ಆರು ನಾಲ್ಕಲೆ ನಾಲ್ಕು ಯೂನಿಟ್ ಮಾಡ್ತಾನೆ ಅದೇ ಥರನಾಗೆ ಬಿ ಅನ್ನೋ ವ್ಯಕ್ತಿ ಎಷ್ಟು ಮಾಡ್ತಾನಪ್ಪ ಟ್ವೆಂಟಿ ಫೋರ್ ಬೈ ಏಟ್ ಮಾಡಿದಾಗ ಎಂಟು ಒಂದ್ಲೆ ಎಂಟು ಮೂರಲೇ ಮೂರು ಯೂನಿಟ್ ಮಾಡ್ತಾನೆ ಎ ಪ್ಲಸ್ ಬಿ ಪ್ಲ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು ಮಾಡ್ತಾರೆ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ತ್ರೀ ಮಾಡಿದಾಗ ಮೂರು ಒಂದ್ಲೆ ಮೂರು ಎಂಟಲೇ ಏಯ್ಟ್ ಯುನಿಟ್ಸ್ ಮಾಡ್ತಾರೆ ಸೊ ಇಲ್ಲಿ ನೋಡ್ರಿ ಎ ಅನ್ನೋ ವ್ಯಕ್ತಿ ನಾಲ್ಕು ಮಾಡ್ತಾನೆ ಬಿ ಅನ್ನೋ ವ್ಯಕ್ತಿ ಮೂರು ಮಾಡ್ತಾನೆ ಎ ಪ್ಲಸ್ ಬಿ ಎಷ್ಟು ಯೂನಿಟ್ಸ್ ಮಾಡ್ತಾರೆ ಒಂದು ದಿನಕ್ಕೆ ಏಳು ಯೂನಿಟ್ ಮಾಡ್ತಾರೆ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು ಮಾಡ್ತಾರೆ ಎಂಟು ಮಾಡ್ತಾರೆ ಹಾಗಾದರೆ ಸಿ ಬೇಕಂದರೆ ಎ ಪ್ಲಸ್ ಬಿ ಕಳೆದ್ರೆ ಎಷ್ಟು ಬರುತ್ತೆ ನಿಮಗೆ ಒಂದು ಯೂನಿಟ್ ಮಾಡ್ತಾರೆ ಸೊ ಸಿ ಅನ್ನೋ ವ್ಯಕ್ತಿ ಒಂದು ಸಿ ಅನ್ನೋ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದರೆ ಅದನ್ನು ಒಂದು ದಿನಕ್ಕೆ ಒನ್ ಯೂನಿಟ್ನ ಮಾಡ್ತಾನೆ ಸೊ ಹಾಗಾದರೆ ಸಿಗೆ ಎಷ್ಟು ಕೊಡಬೇಕು ಅಂತ ಸೊ ನೋಡ್ರಿ ಎ ಅನ್ನೋ ವ್ಯಕ್ತಿ ಎಷ್ಟು ಯೂನಿಟ್ಸ್ ಮಾಡಿ ಎ ಅನ್ನೋ ವ್ಯಕ್ತಿ ಎಷ್ಟು ಯೂನಿಟ್ಸ್ ಮಾಡ್ತಾನಪ್ಪ ಅಂದರೆ ನಾಲ್ಕು ಯೂನಿಟ್ ಮಾಡ್ತಾನೆ ಬಿ ಅನ್ನೋ ವ್ಯಕ್ತಿ ಮೂರು ಯೂನಿಟ್ ಮಾಡ್ತಾರೆ ಸಿ ಅನ್ನೋ ವ್ಯಕ್ತಿ ಒನ್ ಯುನಿಟ್ ಮಾಡ್ತಾರೆ ಸೊ ಇವಾಗ ಏನಂದರೆ ಟೋಟಲ್ ಯೂನಿಟ್ಸ್ ಎಷ್ಟಿದೆ ಟ್ವೆಂಟಿ ಫೋರ್ ಯುನಿಟ್ಸ್ ಇದೆ ಸೊ ಈಗ ನಾವೇನು ಕಂಡು ಅವ್ರಿಗೆ ಅಮೌಂಟ್ ಎಷ್ಟು ಹೋಗಬೇಕು ಅಂತ ಕಂಡುಹಿಡಬೇಕು ಸೊ ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ಸೊ ನೋಡಿರಿ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂದರೆ ಫೋರ್ ಇಷ್ಟು ತ್ರೀ ಇಷ್ಟು ಒನ್ ರೇಷೋ ಒಳಗೆ ಕೆಲಸ ಮಾಡ್ತಾರೆ ಸೊ ಫೋರ್ ಇಷ್ಟು ತ್ರೀ ಇಷ್ಟು ಒನ್ ರೇಷೋ ಒಳಗೆ ಅವರು ಕೆಲಸ ಮಾಡ್ತಾರೆ ಸೊ ಸಿ ಅನ್ನೋ ವ್ಯಕ್ತಿಗೆ ಒನ್ ಪಾರ್ಟ್ ಹೋದರೆ ಬಿ ಅನ್ನೋ ವ್ಯಕ್ತಿಗೆ ಮೂರು ಪಾರ್ಟ್ ಹೋಗ್ಬೇಕು ಎ ಅನ್ನೋ ವ್ಯಕ್ತಿಗೆ ನಾಲ್ಕು ಪಾರ್ಟ್ ಹೋಗಬೇಕು ಸೊ ಟೋಟಲ್ ಅಮೌಂಟ್ ಎಷ್ಟಿದೆ ನಮಗೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಇದೆ ಸೊ ಹಾಗಾದರೆ ಸಿ ಎನ್ನೋ ವ್ಯಕ್ತಿಗೆ ಎಷ್ಟು ಹೋಗ್ಬೇಕಂದ್ರೆ ಒನ್ ಪಾರ್ಟ್ ಅಷ್ಟೇ ಹೋಗಬೇಕು ಸೊ ಒನ್ ಪಾರ್ಟ್ ಹೋಗ್ಬೇಕಂದ್ರೆ ಟೋಟಲ್ ಪಾರ್ಟ್ಸ್ ಎಷ್ಟಾಗುತ್ತೆ ನೋಡಿರಿ ಒನ್ ಪ್ಲಸ್ ತ್ರೀ ಫೋರ್ ಫೋರ್ ಪ್ಲಸ್ ಫೋರ್ ಏಯ್ಟ್ ಪಾರ್ಟ್ಸ್ ಆಗುತ್ತೆ ಏಯ್ಟ್ ಪಾರ್ಟ್ಸ್ ಇಕ್ವಲ್ಟು ಎಷ್ಟಾಯಿತು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಹಾಗಾದರೆ ಒನ್ ಪಾರ್ಟ್ ಇಕ್ವಲ್ ಟು ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಇಂಟು ಒನ್ ಡಿವೈಡೆಡ್ ಬೈ ಏಯ್ಟ್ ಎಂಟು ಒಂದಲೇ ಎಂಟು ನಾಲ್ಕಲೇ ಸೊ ಹಾಗಾದರೆ ಅವ್ರದ್ದು ಎಷ್ಟು ಯೂನಿಟ್ಸ್ ಆಗುತ್ತಪ್ಪ ಎಷ್ಟು ದುಡ್ಡು ಬರುತ್ತೆ ಅವನಿಗೆ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಬರುತ್ತೆ ನಾನು ಯಾಕೆ ಯೂನಿಟ್ಸ್ ಕ್ಯಾಲ್ಕುಲೇಟ್ ಮಾಡ್ದೆ ಅಂದರೆ ನನಗೆ ವರ್ಕ್ ಎಫಿಷಿಯನ್ಸಿ ಬೇಕಿತ್ತು ಒಂದು ದಿನಕ್ಕೆ ಎಷ್ಟು ಮಾಡ್ತಾರೆ ಅಂತ ಸೊ ಪರ್ ಡೇಗೆ ಅವ್ರು ಎಷ್ಟು ವರ್ಕ್ ಎಫಿಷಿಯನ್ಸಿ ಮಾಡ್ತಾರಲ್ಲ ಇಂಟು ಟೂ ಮಾಡಿದ್ರು ಟೂ ಡೇಸ್ಗೆ ಆಗುತ್ತೆ ಬಟ್ ಎಲ್ಲ ಕಡೆ ಟೂ ಕ್ಯಾನ್ಸಲ್ ಆಗಿರೋದ್ರಿಂದ ರೇಷೋ ಒಳಗೆ ಏನು ಬರುತ್ತಪ್ಪ ಅಂದರೆ ಫೋರ್ ಇಷ್ಟು ತ್ರೀ ಇಷ್ಟು ಒನ್ ಬರುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ

ಹಾಗಾದರೆ ಹದಿನೈದು ಪುರುಷರು ಮತ್ತು ಇಪ್ಪತ್ತು ಜನ ಹುಡುಗರು ಕೂಡಿ ಆ ಕೆಲಸನ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಸಿಕ್ಸ್ ಮೆನ್ ಪ್ಲಸ್ ಏನಂದರೆ ಏಯ್ಟ್ ಬಾಯ್ಸ್ ಸಿಕ್ಸ್ ಮೆನ್ ಪ್ಲಸ್ ಏಟ್ ಬಾಯ್ಸ್ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಟೆನ್ ಡೇಸಲ್ಲಿ ಮಾಡ್ತಾರೆ ಸೊ ಅದೇ ಥರನಾಗಿ ಟ್ವೆಂಟಿ ಸಿಕ್ಸ್ ಮೆನ್ ಪ್ಲಸ್ ಫೋರ್ಟಿ ಏಯ್ಟ್ ಬಾಯ್ಸ್ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಟೂ ಡೇಸಲ್ಲಿ ಕೆಲಸ ಮಾಡ್ತಾರೆ ಸೊ ನೋಡ್ರಿ ನಮಗೆ ಏನು ಬೇಕಂದ್ರೆ ಈ ಥರ ಕ್ವಶನ್ ಕೊಟ್ಟಾಗ ನೀವು ಒಬ್ಬ ಮನುಷ್ಯ ಎಷ್ಟು ಹುಡುಗರಿಗೆ ಸಮ ಆಗ್ತಾನೆ ಅಥವಾ ಒಂದು ಹುಡುಗರು ಎಷ್ಟು ಮನುಷ್ಯರಿಗೆ ಸಮ ಆಗ್ತಾರೆ ಇದನ್ನು ಕಂಡುಹಿಡಿಯಬೇಕು ಸೊ ಇದನ್ನು ಕಂಡು ನೀವು ಏನು ಮಾಡಬೇಕಂದ್ರೆ ಫಸ್ಟು ಇದನ್ನು ನೀವು ಈಕ್ವಲ್ ಮಾಡ್ಕೋಬೇಕು ಸೊ ಇಲ್ಲಿ ಟೂ ಇದೆ ಇಲ್ಲಿ ಫೈವ್ ಟೆನ್ ಇದೆ ಐದರ್ ಯು ಹ್ಯಾವ್ ಟು ಡಿವೈಡ್ ದಿಸ್ ಬೈ ಫೈವ್ ಆರ್ ಇಂಟು ಮಲ್ಟಿಪ್ಲೈ ಇನ್ ಇಂಟು ಫೈವ್ ಮಾಡಬೇಕು ಸೊ ಇಲ್ಲಿ ನೋಡ್ರಿ ನಾನು ಇದನ್ನು ಡಿವೈಡೆಡ್ ಬೈ ಟೂ ಮಾಡ್ತೀನಿ ಇಲ್ಲೇನಾಗತ್ತಪ್ಪ ಅಂದರೆ ರಿವರ್ಸ್ ಆಗುತ್ತೆ ಯಾಕಂದರೆ ನಂಬರ್ ಆಫ್ ಡೇಸ್ ಕಮ್ಮಿ ಆದಾಗ ಮನುಷ್ಯರು ಜಾಸ್ತಿ ಆಗ್ತಾರೆ ಇಲ್ಲಿ ಎಷ್ಟು ಕಮ್ಮಿ ಮಾಡ್ತೀರಲ್ಲ ಅಲ್ಲಿ ಎಷ್ಟು ಇಷ್ಟು ಮಲ್ಟಿಪ್ಲೈ ಮಾಡ್ಬೇಕು ಇಲ್ಲೆಷ್ಟು ಡಿವೈಡ್ ಮಾಡ್ತಿರಲ್ಲ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಸೊ ನೋಡಿರಿ ನಾನಿಲ್ಲಿ ಮಲ್ಟಿಪ್ಲೈ ಫೈವ್ ಮಾಡ್ತೀನಿ ಡಿವೈಡೆಡ್ ಬೈ ಫೈವ್ ಮಾಡ್ತೀನಿ ಸೊ ಇಲ್ಲಿ ಎಷ್ಟಾಗತ್ತಪ್ಪ ಅಂದರೆ ಐದಾರಲೇ ತರ್ಟಿ ಮೆನ್ಸ್ ಪ್ಲಸ್ ಐದೆಂಟ್ಲೇ ನಲ್ವತ್ತು ಬಾಯ್ಸ್ ಈಕ್ವಲ್ ಟು ಎಷ್ಟು ದಿನ ಆಯ್ತು ಅಂದರೆ ಎರಡು ದಿನ ಆಯಿತು ಇದ್ಯಾಕೆ ಹಿಂಗೆ ಅಂದರೆ ದಿನ ಕಮ್ಮಿ ಆದಾಗೆ ಮನುಷ್ಯರು ಜಾಸ್ತಿ ಆಗ್ತಾರೆ ಸಿಂಪಲ್ ಟ್ರಿಕ್ ಅಲ್ಲಿ ಡಿವೈಡ್ ಮಾಡಿದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು ಸೊ ಇಲ್ಲೇನಾಗುತ್ತಂದರೆ ಟ್ವೆಂಟಿ ಸಿಕ್ಸ್ ಮೆನ್ ಪ್ಲಸ್ ಫೋರ್ಟಿ ಏಯ್ಟ್ ಬಾಯ್ಸ್ ಈಸ್ ಈಕ್ವಲ್ ಟು ಟೂ ಡೇಸ್ ಆಯಿತು ಸೊ ನೋಡಿರಿ ಮೂವತ್ತರೊಳಗೆ ಇಪ್ಪತ್ತಾರು ಹೋದರೆ ಫೋರ್ ಮೆನ್ ಆಯಿತು ನಲ್ವತ್ತರೊಳಗೆ ನಲ್ವತ್ತೆಂಟು ಹೋದರೆ ಏಟ್ ಬಾಯ್ಸ್ ಆಯಿತು ಫೋರ್ ಮೆನ್ ಮೈನಸ್ ಏಯ್ಟ್ ಬಾಯ್ಸ್ ಈಸ್ ಈಕ್ವಲ್ ಟು ಜೀರೋ ಆಯಿತು ಸೊ ಇಲ್ಲೇನಾಗುತ್ತಪ್ಪ ಅಂದರೆ ಫೋರ್ ಮೆನ್ ಈಸ್ ಈಕ್ವಲ್ ಟು ಏಟ್ ಬಾಯ್ಸ್ ಆಯಿತು ಸೊ ಹಾಗಾದರೆ ಒಬ್ಬ ಮನುಷ್ಯನಿಗೆ ಎಷ್ಟು ಹುಡುಗರು ಅಂದರೆ ಇಬ್ಬರು ಹುಡುಗರು ಅಂತಾಯಿತು ಒನ್ ಮೆನ್ ಈಸ್ ಈಕ್ವಲ್ ಟು ಟೂ ಬಾಯ್ ಅಂತ ಸೊ ಫಸ್ಟ್ ಕ್ವಶನ್ ನೋಡ್ರಿ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಸಿಕ್ಸ್ ಮೆನ್ ಪ್ಲಸ್ ಏಟ್ ಬಾಯ್ ಸೊ ನಾನೇನು ಮಾಡ್ತೀನಿ ಅಂದರೆ ಈ ಬಾಯ್ ಸ್ಟಪ್ ಶೂಟ್ ಮಾಡ್ತೀನಿ ಸಿಕ್ಸ್ ಮೆನ್ ಪ್ಲಸ್ ಇಲ್ಲಿ ಏಟ್ ಬಾಯ್ಸ್ ಇದ್ದಲ್ಲಿ ಎಷ್ಟಾಗ್ತಾರೆ ಫೋರ್ ಮೆನ್ ಹಾಕ್ತಾರೆ ಸೊ ಇವ್ರು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರಪ್ಪ ಹತ್ತು ದಿನದಲ್ಲಿ ಕೆಲಸ ಮಾಡ್ತಾರೆ ಸೊ ಟೆನ್ ಮೆನ್ ಕ್ಯಾನ್ ಡೂ ಅ ವರ್ಕ್ ಇನ್ ಟೆನ್ ಡೇಸ್ ಲಾಸ್ಟ್ ಸ್ಟೇಟ್ಮೆಂಟಲ್ಲಿ ಏನು ಕೇಳಿದ್ದಾರೆ ಅಂದರೆ ಫಿಫ್ಟೀನ್ ಮೆನ್ ಪ್ಲಸ್ ಟ್ವೆಂಟಿ ಬಾಯ್ಸ್ ಅಂತ ಕೇಳಿದ್ದಾರೆ ಸೊ ಫಿಫ್ಟೀನ್ ಮೆನ್ ಪ್ಲಸ್ ಟ್ವೆಂಟಿ ಬಾಯ್ಸಿದಲ್ಲಿ ಏನಾಗುತ್ತೆ ಅಂದರೆ ಒನ್ ಬಾಯ್ಸಿಗೆ ಒಂದು ಬಾ ಮನುಷ್ಯರಿಗೆ ಇಬ್ಬರು ಬಾಯ್ಸ್ ಅಂದರೆ ಇಪ್ಪತ್ತು ಬಾಯ್ಸಿಗೆ ಎಷ್ಟಾಗ್ತಾರೆ ಹತ್ತು ಜನ ಮನುಷ್ಯರಾಗ್ತಾರೆ ಹತ್ತು ಜನ ಪುರುಷರಾಗ್ತಾರೆ ಹಾಗಾಗಿ ಟೋಟಲ್ ಟ್ವೆಂಟಿ ಫೈವ್ ಮೆನ್ ಅಂತ ಸೊ ನೋಡಿರಿ ಹತ್ತು ಮಂದಿ ಒಂದು ಕೆಲಸನ ಹತ್ತು ದಿನದಲ್ಲಿ ಮಾಡಿದರೆ ಇಪ್ಪತ್ತು ಜನ ಇಪ್ಪತ್ತೈದು ಜನ ಎಷ್ಟರಲ್ಲಿ ಮಾಡ್ತಾರೆ ಅಂತ ಸೊ ಟೋಟಲ್ ವರ್ಕ್ ಎಷ್ಟು ಎಷ್ಟಾಗುತ್ತಪ್ಪ ಅಂದರೆ ಟೆನ್ ಇಂಟು ಟೆನ್ ಆಗುತ್ತೆ ಯಾಕಂದರೆ ಹತ್ತು ಜನ ಹತ್ತು ದಿನ ಕೆಲಸ ಮಾಡ್ತಾರೆ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಮೆನ್ನು ಸೊ ಇಲ್ಲಿ ನೋಡಿರಿ ಐದು ಎರಡಲೆ ಐದು ಐದಲೇ ಐದು ಐದು ಎರಡಲೆ ಸೊ ಟೋಟಲ್ ಡೇಸ್ ಎಷ್ಟಾಗುತ್ತಪ್ಪ ಅಂದರೆ ಫೋರ್ ಡೇಸ್ ಆಗುತ್ತೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಈ ಥರದ್ದು ಕ್ವಶನ್ ಕೊಟ್ಟಾಗ ನೀವೇನು ಮಾಡಬೇಕಂದ್ರೆ ನಂಬರ್ ಆಫ್ ಮೆಣ್ಣಿಗೆ ಕೊಲ್ಟು ನಂಬರ್ ಆಫ್ ಇದು ಏನಪ್ಪ ಒಬ್ಬ ಮನುಷ್ಯ ಎಷ್ಟು ಹುಡುಗರಿಗೆ ಸಮ ಆಗ್ತಾನೆ ಒಬ್ಬ ಪುರುಷ ಎಷ್ಟು ಹುಡುಗರಿಗೆ ಸಮ ಆಗ್ತಾನೆ ಅಥವಾ ಒಬ್ಬ ಮಹಿಳೆ ಎಷ್ಟು ಹು ಪುರುಷರಿಗೆ ಸಮ ಆಗ್ತಾರೆ ಅದನ್ನ ನೀವು ಕಂಡಿಟ್ಕೊಬಿಟ್ರೆ ನಿಮ್ಗೆ ಆನ್ಸರ್ ಈಸಿಯಾಗಿ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಅರ್ಡ್ ಎ ಡಸ್ ಅ ಏಯ್ಟಿ ಪರ್ಸೆಂಟ್ ಆಫ್ ವರ್ಕ್ ಇನ್ ಟ್ವೆಂಟಿ ಡೇಸ್ ದೆನ್ ಹಿ ಕಾಲ್ಸ್ ಬಿ ಆ್ಯಂಡ್ ದೇ ಟುಗೆದರ್ ವರ್ಕ್ ದೆ ಟುಗೆದರ್ ಫಿನಿಶ್ ದ ರಿಮೈನಿಂಗ್ ವರ್ಕ್ ಇನ್ ತ್ರೀ ಡೇಸ್ ಹೌ ಲಾಂಗ್ ಬಿ ಹೌ ಲಾಂಗ್ ಬಿ ಅಲೋನ್ ವುಡ್ ಟೇಕ್ ಇಟ್ ವುಡ್ ಟೇಕ್ ಟೈಮ್ ಟು ಟು ದ ಹೋಲ್ ವರ್ಕ್ ಸೊ ಇಲ್ಲೇನಂದರೆ ಎಂಬತ್ತು ಪರ್ಸೆಂಟ್ ವರ್ಕ್ನ ಎ ಅನ್ನೋ ವ್ಯಕ್ತಿ ಇಪ್ಪತ್ತು ದಿನದಲ್ಲಿ ಮಾಡ್ತಾನೆ ಆಮೇಲೆ ಏನು ಮಾಡ್ತಾನಪ್ಪ ಅಂದರೆ ಅವನು ಬಿನ ಕರೀತಾನೆ ಕರೆದ್ಬಿಟ್ಟು ಉಳಿದಿದ್ದ ವರ್ಕ್ನ ಏನು ಮಾಡ್ತಾನೆ ಅಂದರೆ ಮೂರು ದಿವಸದಲ್ಲಿ ಮುಗಿಸ್ತಾನೆ ಹಾಗಾದರೆ ಬಿ ಅನ್ನೋ ವ್ಯಕ್ತಿ ಅದೇ ಕೆಲಸನ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕೇಳಿದಾರೆ ಸೊ ನೋಡಿರಿ ಏಯ್ಟಿ ಪರ್ಸೆಂಟ್ ಆಫ್ ವರ್ಕ್ ಎ ಅನ್ನೋ ವ್ಯಕ್ತಿ ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂದರೆ ಟ್ವೆಂಟಿ ಡೇಸಲ್ಲಿ ಮಾಡ್ತಾನೆ ಹಾಗಾದರೆ ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕೆ ಅವನಿಗೆ ಎಷ್ಟು ದಿನ ಬೇಕು ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಟ್ವೆಂಟಿ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಏಯ್ಟಿ ಇಪ್ಪತ್ನಾಲ್ಕಲೇ ಇಪ್ಪತ್ತೈದಲೇ ನಾಲ್ಕು ಒಂದಲೇ ನಾಲ್ಕೈದುಲೇ ಸೊ ಟೋಟಲ್ ವರ್ಕ್ ಮಾಡೋಕೆ ಅವನಿಗೆ ಇಪ್ಪತ್ತೈದು ದಿನ ಬೇಕು ಸೊ ಅದೇ ಥರನಾಗೆ ನೋಡಿರಿ ಎ ಮತ್ತು ಬಿ ರಿಮೈನಿಂಗ್ ಟ್ವೆಂಟಿ ಪರ್ಸೆಂಟ್ ವರ್ಕ್ನ ಟ್ವೆಂಟಿ ಪರ್ಸೆಂಟ್ ವರ್ಕ್ನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಮೂರು ದಿನದಲ್ಲಿ ಮುಗಿಸ್ತಾರೆ ಹಾಗಾದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡೋಕೆ ಅವ್ರಿಗೆ ಎಷ್ಟು ದಿನ ಬೇಕು ಅಗೈನ್ ಕ್ರಾಸ್ ಮಲ್ಟಿಪ್ಲೈ ಟ್ವೆಂಟಿ ತ್ರೀ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಟ್ವೆಂಟಿ ಇಪ್ಪತ್ತೊಂದಲೇ ಇಪ್ಪತ್ತೈದಲೇ ಸೊ ಟೋಟಲ್ ಅವ್ರಿಗೆ ಎಷ್ಟು ಬೇಕಪ್ಪ ಅಂದರೆ ಹದಿನೈದು ದಿನ ಬೇಕಾಗುತ್ತೆ ಸೊ ನೋಡಿರಿ ಎಷ್ಟು ದಿನ ತೊಗೋತಾನೆ ಅಂದರೆ ಕಂಪ್ಲೀಟ್ ವರ್ಕ್ ಮಾಡೋಕ್ಕೆ ಟ್ವೆಂಟಿ ಫೈವ್ ಡೇಸ್ ತೊಗೋತಾನೆ ಅದೇ ಥರನಾಗೆ ಎ ಪ್ಲಸ್ ಬಿ ಎಷ್ಟು ದಿನ ತೊಗೋತಾರಪ್ಪ ಅಂದರೆ ಹದಿನೈದು ದಿನ ತೊಗೋತಾರೆ ಸೊ ಎಲ್ ಸಿ ಎಮ್ ತಗೋರಿ ನಮಗೆ ನಂಬರ್ ಆಫ್ ಯುನಿಟ್ಸ್ ಬೇಕಂದರೆ ಸೊ ಎಲ್ ಸಿ ಎಮ್ ತೊಗೊಂಡಾಗ ಎಷ್ಟಾಗುತ್ತೆ ಅಂದರೆ ಟ್ವೆಂಟಿ ಫೈವ್ ಮತ್ತು ಫಿಫ್ಟೀನ್ದು ಫ್ಯಾಕ್ಟ್ರೈಸೇಷನ್ ಮಾಡಿದಾಗ ಫೈವ್ ಇಂಟು ಫೈವ್ ಆಗುತ್ತೆ ಇದು ಫೈವ್ ಇಂಟು ತ್ರೀ ಆಗುತ್ತೆ ಸೊ ಫೈವ್ ಕಾಮನ್ ಇದೆ ಹೊರಗಡೆ ಇಟ್ಕೋರಿ ಇನ್ನೇನು ಉಳಿತಪ್ಪ ಫೈವ್ ಇಂಟು ತ್ರೀ ಸೊ ಐದು ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಟೋಟಲ್ ಯೂನಿಟ್ಸ್ ಎಷ್ಟಾಯ್ತು ಅಂದರೆ ಸೆವೆಂಟಿ ಫೈವ್ ಯೂನಿಟ್ಸ್ ಆಯಿತು ಸೊ ಎ ಅನ್ನೋ ವ್ಯಕ್ತಿ ಒಂದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾನೆ ಅಂದರೆ ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಮಾಡಿದಾಗ ತ್ರೀ ಯೂನಿಟ್ಸ್ನ ಮಾಡ್ತಾನೆ ಅದೇ ಥರನಾಗಿ ಬಿ ಅನ್ನೋ ಎ ಪ್ಲಸ್ ಬಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾರಪ್ಪ ಅಂದರೆ ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಫಿಫ್ಟೀನ್ ಮಾಡಿದಾಗ ಫೈವ್ ಯೂನಿಟ್ಸ್ ಮಾಡ್ತಾರೆ ಸೊ ನೋಡಿರಿ ಎ ತ್ರೀ ಯೂನಿಟ್ಸ್ ಮಾಡ್ತಾನೆ ಎ ಪ್ಲಸ್ ಬಿ ಫೈವ್ ಮಾಡ್ತಾರೆ ಹಾಗಾದರೆ ಬಿ ಎಷ್ಟು ಯೂನಿಟ್ಸ್ ಮಾಡ್ತಾನೆ ಕೇವಲ ಎರಡು ಯೂನಿಟ್ಸ್ ಮಾಡ್ತಾನೆ ಟೋಟಲ್ ವರ್ಕ್ ಎಷ್ಟಿದೆ ಸೆವೆಂಟಿ ಫೈವ್ ಯೂನಿಟ್ಸ್ ಇದೆ ಡಿವೈಡೆಡ್ ಬೈ ಟೂ ಮಾಡಿದರೆ ನಂಬರ್ ಆಫ್ ಡೇಸ್ ಬರುತ್ತೆ ಸೆವೆಂಟಿ ಫೈ ಟು ಸೆವೆಂಟಿ ಫೈ ಡಿವೈಡೆಡ್ ಬೈ ಟೂ ಈಸ್ ನಥಿಂಗ್ ಬಟ್ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಪಿ ಕ್ಯಾನ್ ಕಂಪ್ಲೀಟ್ ಆ ವರ್ಕ್ ಇನ್ ಟ್ವೆಲ್ ಡೇಸ್

ಹಾಗಾದರೆ ಪಿ ಮತ್ತು ಕ್ಯೂ ಇಬ್ಬರು ಕೂಡಿ ಕೆಲಸ ಮಾಡಿದರೆ ಅದೇ ಕೆಲಸನ ಎಂಟು ಅವರ್ ಪರ್ ಡೇ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಆ ಕೆಲಸ ಮುಗಿಸ್ತಾರೆ ಅಂತ ಕೇಳಿದಾರೆ ಸೊ ನೋಡಿರಿ ಪಿ ಅನ್ನೋ ವ್ಯಕ್ತಿ ಎಷ್ಟು ಕೆಲಸ ಮಾಡ್ತಾನೆ ಒಂದು ಕೆಲಸನ ಹನ್ನೆರಡು ದಿನ ಇಂಟು ಎಷ್ಟು ಅವರ್ಸ್ ಒಳಗೆ ಮುಗಿಸ್ತಾನೆ ಇಂಟು ಏಟ್ ಅವರ್ಸ್ ಒಳಗೆ ಮುಗಿಸ್ತಾನೆ ಹನ್ನೆರಡು ಎಂಟ್ಲೇ ಹನ್ನೆರಡು ಎಂಟ್ಲೇ ತೊಂಬತ್ತಾರು ನೈಂಟಿ ಸಿಕ್ಸ್ ಅವರ್ಸ್ ಒಳಗೆ ಒಂದು ಕೆಲಸನ ಮುಗಿಸ್ತಾನೆ ಸೊ ಅದೇ ಥರನ ಕ್ಯೂ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಒಂದು ಕೆಲಸನ ಹತ್ತು ದಿನದಲ್ಲಿ ಮುಗಿಸ್ತಾನೆ ಎಷ್ಟು ಅವರ್ ಕೆಲಸ ಮಾಡ್ತಾನಪ್ಪ ಒಂದು ದಿನಕ್ಕೆ ಟೆನ್ ಅವರ್ಸ್ ಕೆಲಸ ಮಾಡ್ತಾನೆ ಹಾಗಾದರೆ ಏಯ್ಟಿನ್ ಟು ಟೆನ್ ಮಾಡಿದ್ರೆ ಎಷ್ಟಾಗುತ್ತೆ ಏಯ್ಟಿ ಅವರ್ಸ್ ಆಯಿತು ಸೊ ನೋಡಿರಿ ಪಿ ಎಣ್ಣ ವ್ಯಕ್ತಿ ನೈಂಟಿ ಸಿಕ್ಸ್ ಅವರ್ ತೊಗೋತಾನೆ ಕ್ಯೂ ಅನ್ನೋ ವ್ಯಕ್ತಿ ಟ್ವೆಂ ಏಯ್ಟೀನ್ ಅವರ್ಸ್ ತೊಗೋತಾರೆ ಹಾಗಾದರೆ ನಮಗೆ ಟೋಟಲ್ ವರ್ಕಿಂಗ್ ಯೂನಿಟ್ಸ್ ಗೊತ್ತಾಗಬೇಕು ಅವಾಗ ಮಾತ್ರ ಏನಂದರೆ ನಾವು ಒಂದು ಗಂಟೆಗೆ ಎಷ್ಟು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಸೊ ಎಲ್ ಸಿ ಎಮ್ ತೊಗೋರಿ ನೈಂಟಿ ಸಿಕ್ಸ್ ಮತ್ತು ಏಯ್ಟಿದು ಟ್ವೆಲ್ ಇಂಟು ಏಯ್ಟ್ ಟೆನ್ ಇಂಟು ಏಯ್ಟ್ ಸೊ ಇಲ್ಲಿ ಏಟ್ ಏಟ್ ಕಾಮನ್ ಇದೆ ಏಟ್ ಹೊರ್ಗಡೆ ತೊಗೊಂಡೆ ಟ್ವೆಲ್ನ ಮತ್ತು ಯಾವ ಥರ ಫ್ಯಾಕ್ಟ್ರೈಸ್ ಮಾಡ್ಬೋದು ಫೋರ್ ಇಂಟು ತ್ರೀ ಅಥವಾ ಟೂ ಇಂಟು ಟೂ ಇಂಟು ತ್ರೀ ಮಾಡ್ಬೋದು ಟೆನ್ನ ಫೈವ್ ಇಂಟು ಟೂ ಮಾಡ್ಬೋದು ಅಗೇನ್ ಟೂ ಕಾಮನ್ ಇದೆ ಕಾಮನ್ ತೊಗೊಂಡೆ ರಿಮೈನಿಂಗ್ ಏನು ಉಳಿತಪ್ಪ ಫೋರು ಸಿಕ್ಸು ಮತ್ತು ಫೈವ್ ಉಳಿತು ಸೊ ಇಲ್ಲಿ ನೋಡ್ರಿ ಆರೈದಲೇ ಮೂವತ್ತು ಮೂವತ್ತೆರಡಲೇ ಅರವತ್ತು ಅರುವತ್ತೆಂಟಲೇ ನಾನ್ನೂರ ಎಂಬತ್ತು ಸೊ ಟೋಟಲ್ ಇಡೆಂಟ್ಸ್ ಎಷ್ಟಿದೆ ಅಂದರೆ ಫೋರ್ ಏಯ್ಟಿ ನೀಟ್ಸ್ ಇದೆ ಸೊ ಹಾಗಾದರೆ ಪಿ ಅನ್ನೋ ವ್ಯಕ್ತಿ ಪಿ ಅನ್ನೋ ವ್ಯಕ್ತಿ ಎಷ್ಟು ನೀಟ್ಸ್ ಮಾಡ್ತಾನೆ ಒಂದು ಅವರಿಗಂದರೆ ಸೊ ಪಿ ನೈಂಟಿ ಸಿಕ್ಸ್ ಅವರ್ಸಲ್ಲಿ ಕೆಲಸ ಮಾಡ್ತಾನೆ ಕ್ಯೂ ಏಯ್ಟಿ ಅವರ್ಸಲ್ಲಿ ಕೆಲಸ ಮಾಡ್ತಾನೆ ಟೋಟಲ್ ವರ್ಕ್ ಎಷ್ಟಿದೆ ಫೋರ್ ಏಯ್ಟಿ ಇದೆ ಸೊ ಡಿವೈಡೆಡ್ ಬೈ ನೈಂಟಿ ಸಿಕ್ಸ್ ಮಾಡಿರಿ ಹನ್ನೆರಡು ಎಂಟಲೇ ಹನ್ನೆರಡು ನಾಲ್ಕುಲೇ ನಲವತ್ತೆಂಟು ಎಂಟೊಂದಲೇ ಎಂಟೈಲ್ಲೇ ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ಅವರಿಗೆ ಫೈವ್ ಯೂನಿಟ್ಸ್ ಮಾಡ್ತಾರೆ ಪರ್ ಅವರ್ ಅದೇ ಥರ ನಾನು ಕ್ಯೂ ಅನ್ನೋ ವ್ಯಕ್ತಿ ಎಷ್ಟು ಮಾಡ್ತಾನಪ್ಪ ಅಂದರೆ ಫೋರ್ ಏಯ್ಟಿ ಡಿವೈಡೆಡ್ ಬೈ ಏಯ್ಟಿ ಸೊ ಸೊನ್ನೆ ಸೊನ್ನೆ ಹೋಗುತ್ತೆ ನಾಲ್ಕೆರಡಲೇ ನಾಲ್ಕು ಹನ್ನೆರಡಲೇ ಎರಡೊಂದಲೇ ಎರಡಾರಲೇ ಸಿಕ್ಸ್ ಯೂನಿಟ್ಸ್ ಪರ್ ಅವರ್ ಮಾಡ್ತಾನೆ ಹಾಗಾದರೆ ಒನ್ ಅವರಿಗೆ ಇಬ್ಬರು ಕೂಡ ಎಷ್ಟು ಯೂನಿಟ್ಸ್ ಮಾಡ್ತಾರಪ್ಪ ಲೆವೆನ್ ಯುನಿಟ್ಸ್ ಮಾಡ್ತಾರೆ ಟೋಟಲ್ ಎಷ್ಟಿದೆ ಫೋರ್ ಏಯ್ಟಿ ಯುನಿಟ್ಸ್ ಇದೆ ಟೋಟಲ್ ಎಷ್ಟಿದೆ ಫೋರ್ ಏಯ್ಟಿ ಯುನಿಟ್ಸ್ ಇದೆ ಅವ್ರು ಒನ್ ಅವರಿಗೆ ಎಷ್ಟು ಮಾಡ್ತಾರೆ ಲೆವೆನ್ ಯುನಿಟ್ಸ್ ಮಾಡ್ತಾರೆ ಬಟ್ ಅವ್ರು ಒಂದು ದಿನಕ್ಕೆ ಎಷ್ಟು ಅವರ್ ಕೆಲಸ ಮಾಡ್ತಾರೆ ಎಂಟು ಗಂಟೆ ಕೆಲಸ ಮಾಡ್ತಾರೆ ಹಾಗಾಗಿ ಲೆವೆನ್ ಇಂಟು ಏಯ್ಟ್ ಮಾಡ್ತೀನಿ ಸೊ ಇಲ್ಲಿ ನೋಡಿರಿ ನಾಲ್ಕು ಎರಡಲೇ ನಾಲ್ಕೊಂದಲೇ ನಾಲ್ಕು ಎರಡೊಂದಲೇ ಎರಡು ಎರಡು ಅರುವತ್ತಲೇ ಸೊ ಎಷ್ಟು ಬರುತ್ತಪ್ಪ ಅಂದರೆ ಸಿಕ್ಸ್ಟಿ ಡಿವೈಡೆಡ್ ಬೈ ಲೆವೆನ್ ಡೇಸ್ ಬರುತ್ತೆ ಸೊ ಸಿಕ್ಸ್ಟಿ ಡಿವೈಡೆಡ್ ಬೈ ಲೆವೆನ್ ಡೇಸ್ ಫ್ರ್ಯಾಕ್ಷನಲ್ಲಿ ಹೆಂಗೆ ಬರ್ತಿದ್ದಾರೆ ಅಂದರೆ ಫೈವ್ ಇಂಟು ಫೈವ್ ಇಂಟು ಫೈವ್ ಬೈ ಲೆವೆನ್ ಫೈವ್ ಇಂಟು ಫೈವ್ ಬೈ ಲೆವೆನ್ ಹನ್ನೊಂದೈದೇ ಐವತ್ತೈದು ಪ್ಲಸ್ ಐದು ಅರುವತ್ತು ಡಿವೈಡೆಡ್ ಬೈ ಲೆವೆನ್ ಸೊ ಹಾಗಾಗಿ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಇಲ್ಲೇನಂದರೆ ಎಲ್ಲನೂ ಕಾಮನ್ ಇದೆ ಬಟ್ ಏನು ಮಾಡಿದ್ದಾರೆ ಅವರ್ಸಲ್ಲಿ ಮಾಡಿದ್ವಿ ಫಸ್ಟ್ ನಾವು ನಾವೇನು ಮಾಡ್ತಿದ್ವಿ ಅಂದರೆ ಡೇಸಿಗೆ ತೊಗೋತಿದ್ವಿ ಇಲ್ಲೇನು ಮಾಡಿದ್ವಿ ಅಂದರೆ ಅವರ್ಸಿಗೆ ತೊಗೊಂಡಿವಿ ಅವರ್ಸಿಗೆ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಎ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಎ ಆ್ಯಂಡ್ ಬಿ ಟುಗೆದರ್ ಫಿನಿಶ್ ಅ ವರ್ಕ್ ಇನ್ ತರ್ಟಿ ಡೇಸ್ ದೇ ವರ್ಕ್ ಟುಗೆದರ್ ಫಾರ್ ಟ್ವೆಂಟಿ ಡೇಸ್ ದೆನ್ ಬಿ ಲೆಫ್ಟ್ ಆಫ್ಟರ್ ಅನದರ್ ಟ್ವೆಂಟಿ ಆ್ಯಂಡ್ ಟ್ವೆಂಟಿ ಡೇಸ್ ಎ ಫಿನಿಶ್ ದ ರಿಮೇನಿಂಗ್ ವರ್ಕ್ ಇನ್ ಹೌ ಮೆನಿ ಡೇಸ್ ಬಿ ಅಲೋನ್ ಕ್ಯಾನ್ ಫಿನಿಶ್ ದ ಸೇಮ್ ವರ್ಕ್ ಸೊ ಇಲ್ಲಿ ಏನಂದರೆ ಎ ಮತ್ತು ಬಿ ಒಂದು ವರ್ಕ್ ಒಂದು ಕೆಲಸನ ಏನು ಮಾಡ್ತಾರೆ ಅಂದರೆ ಮೂವತ್ತು ದಿನದೊಳಗೆ ಮುಗಿಸ್ತಾರೆ ಸೊ ಅವರಿಬ್ಬರು ಕೂಡ ಏನಂದರೆ ಇಪ್ಪತ್ತು ದಿನ ಕೆಲಸ ಮಾಡ್ತಾರೆ ಆಮೇಲೆ ಬಿ ಅನ್ನೋ ವ್ಯಕ್ತಿ ಬಿಟ್ಟು ಹೋಗಿಬಿಡ್ತಾನೆ ಕೆಲಸನ ಆಮೇಲೆ ಉಳಿದಂಥ ಕೆಲಸನ ಏನು ಮಾಡ್ತಾನೆ ಅಂದರೆ ಎ ಅನ್ನೋ ವ್ಯಕ್ತಿ ಅರುವತ್ತು ದಿನದಲ್ಲಿ ಮುಗಿಸ್ತಾರೆ ಹಾಗಾದರೆ ಬಿ ಅಲೌನ್ ಈ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ಎ ಪ್ಲಸ್ ಬಿ ಒಂದು ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರಪ್ಪ ತರ್ಟಿ ಡೇಸಲ್ಲಿ ಮುಗಿಸ್ತಾರೆ ಬಟ್ ಅವ್ರು ಏನು ಮಾಡ್ತಾರೆ ಎ ಪ್ಲಸ್ ಬಿ ಟ್ವೆಂಟಿ ಡೇಸ್ ವರ್ಕ್ ಮಾಡ್ತಾರೆ ಇನ್ ರಿಮೈನಿಂಗ್ ಟೆನ್ ಡೇಸ್ ವರ್ಕ್ ಏನಿರುತ್ತಲ್ಲ ಎ ಒಬ್ಬನೇ ಮಾಡ್ತಾನೆ ಬಿ ಕೆಲಸ ಬಿಟ್ಟು ಹೋಗ್ತಾನೆ ಸೊ ನೋಡ್ರಿ ಟ್ವೆಂಟಿ ಡೇಸ್ ಅಂದರೆ ಎಷ್ಟು ವರ್ಕ್ ಇದು ಟೂ ಥರ್ಡ್ ಆಫ್ ದ ವರ್ಕ್ ಆಯಿತು ಸೊ ರಿಮೇನಿಂಗ್ ವರ್ಕ್ ಎಷ್ಟಿತ್ತಪ್ಪ ಎ ಬಿಟ್ಟಾಗ ಒನ್ ತರ್ಡ್ ವರ್ಕ್ ಇತ್ತು ಸೊ ಎ ಒನ್ ತರ್ಡ್ ವರ್ಕ್ನ ಎಷ್ಟು ದಿನದಲ್ಲಿ ಮುಗಿಸ್ದ ಟ್ವೆಂಟಿ ಡೇಸಲ್ಲಿ ಮುಗಿಸ್ದ ಹಾಗಾದರೆ ಕಂಪ್ಲೀಟ್ ವರ್ಕ್ನ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಸಿಕ್ಸ್ಟಿ ಡೇಸಲ್ಲಿ ಮುಗಿಸ್ತಾನೆ ಸೊ ಹಾಗಾದರೆ ನೋಡಿರಿ ಎ ಪ್ಲಸ್ ಬಿ ಒಂದು ಕೆಲಸನ ಅರವತ್ತು ದಿನದಲ್ಲಿ ಮುಗಿಸ್ತಾರೆ ಎ ಅನ್ನೋ ವ್ಯಕ್ತಿ ಕೇವಲ ಅರುವತ್ತು ದಿನದಲ್ಲಿ ಮುಗಿಸ್ತಾನೆ ಎ ಪ್ಲಸ್ ಬಿ ಮೂವತ್ತು ದಿನದಲ್ಲಿ ಮುಗಿಸ್ತಾರೆ ಸೊ ಇಲ್ಲಿ ನೋಡ್ರಿ ಎಲ್ ಸಿ ಎಮ್ ತೊಗೊಂಡಾಗ ಅಗೇನ್ ನಿಮ್ಗೆ ಏನಾಗುತ್ತೆ ಇಲ್ಲಿ ಸಿಕ್ಸ್ಟಿ ಬರುತ್ತೆ ಎ ಪ್ಲಸ್ ಬಿ ಒಂದು ಎಷ್ಟು ಯೂನಿಟ್ಸ್ ಮಾಡ್ತಾರಪ್ಪ ಎರಡು ಯೂನಿಟ್ ಮಾಡ್ತಾರೆ ಎ ಅನ್ನೋ ವ್ಯಕ್ತಿ ಒಂದೇ ಯೂನಿಟ್ ಮಾಡ್ತಾನೆ ಹಾಗಾದರೆ ಇನ್ನೊಂದು ಯೂನಿಟ್ ಯಾರು ಕೆಲಸ ಮಾಡ್ತಾರೆ ಅಂದರೆ ಬಿ ಮಾಡ್ತಾರೆ ಹಾಗಾದರೆ ಬಿ ಅನ್ನೋ ವ್ಯಕ್ತಿ ಆ ಕೆಲಸ ಮುಗಿಸೋಕೆ ಎಷ್ಟು ಟೈಮ್ ತೊಗೋತಾನೆ ಅಂದರೆ ಅರುವತ್ತು ದಿನ ತೊಗೋತಾನೆ ಸೊ ಹಾಗಾಗಿ ಆಪ್ಷನ್ ನಂಬರ್ ಡಿ ಆಗುತ್ತೆ ಇಲ್ಲಿ ನೀವು ನೆನ್ಪಿಡ್ಬೇಕಾಗಿತ್ತು ಪಾಯಿಂಟ್ ಅಂದರೆ ಇದು ಯಾವುದಪ್ಪ ಒನ್ ತರ್ಡ್ ಆಫ್ ದ ವರ್ಕ್ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂದರೆ ಇಪ್ಪತ್ತು ದಿನದಲ್ಲಿ ಮುಗಿಸ್ತಾನೆ ಸೊ ಕಂಪ್ಲೀಟ್ ವರ್ಕ್ ಮಾಡೋಕೆ ಅವ್ನಿಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂದರೆ ಅರುವತ್ತು ದಿನ ಬೇಕಾಗುತ್ತೆ ಹಾಗಾದರೆ ನೀವು ಏನು ಮಾಡ್ರಿ ನೆಕ್ಸ್ಟ್ ಎಲ್ ಸಿ ಎಮ್ ತೊಗೋರಿ ಎ ಪ್ಲಸ್ ಬಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಎರಡು ಯೂನಿಟ್ ಮಾಡ್ತಾರೆ ಬಿ ಅನ್ನೋ ವ್ಯಕ್ತಿ ಎ ಅನ್ನೋ ವ್ಯಕ್ತಿ ಒಂದು ದಿನಕ್ಕೆ ಒಂದೇ ಯೂನಿಟ್ ಮಾಡ್ತಾನೆ ಸೊ ಇಲ್ಲಿ ಎರಡು ಯೂನಿಟ್ ಮಾಡಿದರೆ ಇನ್ನೊಂದು ಯೂನಿಟ್ ಕಾನ್ಫಿಡ್ರೇಷನ್ ಯಾರ್ದಿರುತ್ತೆ ಬಿ ಅನ್ನೋ ಇರುತ್ತೆ ಹಾಗಾದರೆ ಬಿ ಅನ್ನೋ ವ್ಯಕ್ತಿ ಒಂದು ದಿನಕ್ಕೆ ಒಂದು ಯೂನಿಟ್ ಮಾಡಿದರೆ ಸಿಕ್ಸ್ಟಿ ಯೂನಿಟ್ ಮುಗಿಸೋಕೆ ಅವ್ನಿಗೆ ಎಷ್ಟು ಟೈಮ್ ಬೇಕಪ್ಪ ಅರವತ್ತು ದಿನ ಬೇಕಾಗುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಎಕ್ಸ್ ಆ್ಯಂಡ್ ವೈ ಡೂ ಅ ಪೀಸ್ ಆಫ್ ವರ್ಕ್ ಇನ್ ಟ್ವೆಂಟಿ ಆ್ಯಂಡ್ ಟ್ವೆಲ್ ಡೇಸ್ ರೆಸ್ಪೆಕ್ಟಿವ್ಲಿ ಎಕ್ಸ್ ಸ್ಟಾರ್ಟೆಡ್ ದ ವರ್ಕ್ ಅಲೋನ್ ಆ್ಯಂಡ್ ದೆನ್ ಆಫ್ಟರ್ ಫೋರ್ ಡೇಸ್ ವೈ ಜಾಯಿನ್ ಹಿಮ್ ಟಿಲ್ ದ ಕಂಪ್ಲೀಷನ್ ಆಫ್ ವರ್ಕ್ ಹೌಮ್ ಹೌ ಲಾಂಗ್ ಡಿಡ್ ದ ವರ್ಕ್ ಲಾಸ್ಟ್ ಸೊ ಇಲ್ಲೇನಂದರೆ ಎಕ್ಸ್ ಆ್ಯಂಡ್ ವೈ ಒಂದು ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರಪ್ಪ ಅಂದರೆ ಇಪ್ಪತ್ತು ಮತ್ತು ಹನ್ನೆರಡು ದಿನದಲ್ಲಿ ಮುಗಿಸ್ತಾರೆ ಇನಿಷಿಯಲ್ ಏನಾಗುತ್ತೆ ಅಂದರೆ ಎಕ್ಸ್ ಅನ್ನೋ ವ್ಯಕ್ತಿ ಕೆಲಸನ ಸ್ಟಾರ್ಟ್ ಮಾಡ್ತಾನೆ ನಾಲ್ಕು ದಿನ ಆದಮೇಲೆ ಏನಾಗುತ್ತೆ ಅಂದರೆ ವೈ ಅನ್ನೋ ವ್ಯಕ್ತಿ ಜಾಯ್ನ್ ಆಗ್ತಾನೆ ಹಾಗಾದರೆ ಕೆಲಸ ಎಷ್ಟು ದಿನದವರೆಗೂ ನಡೆಯುತ್ತೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಎಕ್ಸ್ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ ಟ್ವೆಂಟಿ ಡೇಸಲ್ಲಿ ಕೆಲಸ ಮಾಡ್ತಾನೆ ವೈ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ ಟ್ವೆಲ್ ಡೇಸಲ್ಲಿ ಕೆಲಸ ಮಾಡ್ತಾನೆ ಸೊ ನಾವೀಗೇನು ಮಾಡಬೇಕು ಟೋಟಲ್ ವರ್ಕ್ ಬೇಕಂದರೆ ಎಲ್ ಸಿ ಎಮ್ ತೊಗೋಬೇಕು ಟ್ವೆಂಟಿ ಮತ್ತು ಟ್ವೆಲ್ದು ಎಲ್ ಸಿ ಎಮ್ ತೊಗೋರಿ ಫ್ಯಾಕ್ಟ್ರೈಜೇಷನ್ ಮಾಡಿದಾಗ ಎಷ್ಟಾಗುತ್ತೆ ಟೂ ಇಂಟು ಟೂ ಇಂಟು ಫೈ ಆಗುತ್ತೆ ಇದೆಷ್ಟಾಗುತ್ತೆ ಟೂ ಇಂಟು ಟೂ ಇಂಟು ತ್ರೀ ಆಗುತ್ತೆ ಸೊ ಇಲ್ಲಿ ಟೂ ಇಂಟು ಟೂ ಟೂ ಇಂಟು ಟೂ ಬರುತ್ತೆ ಸೊ ಇಲ್ಲೇನು ಉಳಿತಪ್ಪ ಫೈ ಇಂಟು ತ್ರೀ ಉಳಿತು ಸೊ ನಾಲ್ಕೈದಲೇ ಇಪ್ಪತ್ತು ಇಪ್ಪತ್ತು ಮೂರಲೆ ಅರವತ್ತು ಟೋಟಲ್ ಯೂನಿಟ್ಸ್ ಎಷ್ಟಾಗುತ್ತೆ ಅಂದರೆ ಅರವತ್ತು ಯೂನಿಟ್ಸ್ ಆಗುತ್ತೆ ಸೊ ಹಾಗಾದರೆ ಎಕ್ಷ ಅನ್ನೋ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ಮಾಡ್ತಾನೆ ಅಂದರೆ ಸಿಕ್ಸ್ಟಿ ಡಿವೈಡೆಡ್ ಬೈ ಟ್ವೆಂಟಿ ಮಾಡಿದಾಗ ಇಪ್ಪತ್ತೊಂದಲೇ ಇಪ್ಪತ್ತ್ ಮೂರಲೆ ಒಂದು ದಿನಕ್ಕೆ ಎಷ್ಟು ಯುನಿಟ್ಸ್ ಮಾಡ್ತಾನಪ್ಪ ಅವನು ಮೂರು ಯುನಿಟ್ಸ್ನ ಮಾಡ್ತಾನೆ ಅದೇ ಥರನಾಗ ವೈ ಅನ್ನೋ ವ್ಯಕ್ತಿ ದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾನೆ ಸಿಕ್ಸ್ಟಿ ಡಿವೈಡೆಡ್ ಬೈ ಟ್ವೆಲ್ ಮಾಡಿರಿ ಹನ್ನೆರಡು ಒಂದೇ ಹನ್ನೆರಡು ಐದಲೇ ಎಷ್ಟು ಯೂನಿಟ್ಸ್ ಮಾಡ್ತಾನು ಫೈವ್ ಯೂನಿಟ್ಸ್ ಮಾಡ್ತಾನೆ ಹಾಗಾದರೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸೊ ಇಲ್ಲಿ ನೋಡಿರಿ ಏ ಎಕ್ಸ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಒಂದು ದಿನಕ್ಕೆ ಎಷ್ಟು ಯೂನಿಟ್ಸ್ ಕೆಲಸ ಮಾಡ್ತಾನೆ ಮೂರು ಯೂನಿಟ್ನ ಕೆಲಸ ಮಾಡ್ತಾನೆ ಅದೇ ಥರನಾಗಿ ವೈ ಅನ್ನೋ ವ್ಯಕ್ತಿ ಒಂದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಅಂದರೆ ಐದು ಯೂನಿಟ್ ಕೆಲಸ ಮಾಡ್ತಾರೆ ಸೊ ಟೋಟಲ್ ವರ್ಕ್ ಎಷ್ಟಿದೆ ಸಿಕ್ಸ್ಟಿ ಯೂನಿಟ್ಸ್ ಇದೆ ಸೊ ಇಲ್ಲೇನಾಗುತ್ತೆಂದರೆ ಫಸ್ಟ್ ಫೋರ್ ಡೇಸ್ ಎ ಮಾತ್ರ ಕೆಲಸ ಮಾಡಿರ್ತಾನೆ ಹಾಗಾದರೆ ಏನೋ ವ್ಯಕ್ತಿ ಫಸ್ಟ್ ಫೋರ್ ಡೇಸ್ ಕೆಲಸ ಮಾಡಿದ್ರೆ ಎಷ್ಟು ಯೂನಿಟ್ಸ್ ಮಾಡ್ತಾರೆ ಒಂದು ಯೂನಿಟ್ ಒಂದು ದಿನಕ್ಕೆ ಮೂರು ಯೂನಿಟ್ ಮಾಡಿದರೆ ನಾಲ್ಕು ದಿನಕ್ಕೆ ಎಷ್ಟಾಗತ್ತಪ್ಪ ಟ್ವೆಲ್ ಯೂನಿಟ್ಸ್ ಆಗುತ್ತೆ ಹಾಗಾದರೆ ಎಷ್ಟು ಕೆಲಸ ಉಳಿಯುತ್ತೆ ಈಗ ನಲ್ವತ್ತೆಂಟು ಯೂನಿಟ್ ಉಳಿಯುತ್ತೆ ಸೊ ಈ ನಲವತ್ತೆಂಟು ಯೂನಿಟ್ನ ಎಕ್ಸ್ ಪ್ಲಸ್ ಮೈ ವೈ ಕೂಡಿ ಮಾಡ್ತಾರೆ ಸೊ ಎಕ್ಸ್ ಪ್ಲಸ್ ವೈ ಒಂದು ದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾರೆ ತ್ರೀ ಪ್ಲಸ್ ಫೈವ್ ಮಾಡಿದಾಗ ಎಂಟು ಯೂನಿಟ್ ಮಾಡ್ತಾರೆ ಸೊ ಟೋಟಲ್ ಎಷ್ಟು ಡೇಸ್ ತೊಗೋತಾರೆ ಅವರು ಫೋರ್ಟಿ ಏಯ್ಟ್ ಬೈ ಏಟ್ ಎಂಟು ಒಂದಲೇ ಎಂಟಾರಲೇ ಸಿಕ್ಸ್ ಡೇಸ್ ತೊಗೋತಾರೆ ಬಟ್ ನೋಡ್ರಿ ಸಿಕ್ಸ್ ಡೇಸ್ ಆನ್ಸರ್ ಅಲ್ಲ ನಿಮಗೆ ಆಪ್ಷನಲ್ಲಿ ಸಿಕ್ಸ್ ಡೇಸ್ ಕೊಟ್ಟಿದ್ದಾರೆ ಸಿಕ್ಸ್ ಡೇಸ್ ಆನ್ಸರ್ ಆಗಲ್ಲ ಟೆನ್ ಡೇಸ್ ಆಗುತ್ತೆ ಯಾಕಂದರೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ ಹೌ ಲಾಂಗ್ ಡಿಡ್ ದ ವರ್ಕ್ ಲಾಸ್ಟ್ ಎಲ್ಲಿವರೆಗೂ ಕೆಲಸ ನಡೀತು ಅಂತ ಸೊ ಅದಕ್ಕಾಗಿ ಆಪ್ಷನ್ ಏನಾಗುತ್ತೆ ಟೆನ್ ಆಗುತ್ತೆ ಯಾಕಪ್ಪ ಅಂದರೆ ಫಸ್ಟು ಫೋರ್ ಡೇಸ್ ಎಕ್ಸ್ ಮಾಡಿರ್ತಾನೆ ನೆಕ್ಸ್ಟ್ ಸಿಕ್ಸ್ ಡೇಸ್ ಯಾರು ಮಾಡ್ತಾರೆ ಎಕ್ಸ್ ಪ್ಲಸ್ ವೈ ಮಾಡ್ತಾರೆ ಹಾಗಾಗಿ ಫೋರ್ ಪ್ಲಸ್ ಸಿಕ್ಸ್ ಮಾಡಿದಾಗ ಎಷ್ಟು ಬರುತ್ತೆ ಟೆನ್ ಡೇಸ್ ಬರುತ್ತೆ ಸೊ ನೆನ್ಪಿಟ್ಕೋರಿ ಈ ಥರದ್ದು ಕೆಲವೊಂದು ಸ್ಟೇಟ್ಮೆಂಟ್ಸು ಹಾಕಿರ್ತಾರೆ ಇದು ನೋಡ್ಬಿಟ್ಟು ನೀವು ಆನ್ಸರ್ ಮಾಡಿರಿ ನೀವು ಸಿಕ್ಸ್ ಡೇಸ್ ಬಂತ ಸಿಕ್ಸ್ ಡೇಸ್ ಕ್ಲಿಕ್ ಮಾಡಿಬಿಡ್ರಿ ಆನ್ಸರ್ ರಾಂಗ್ ಆಗುತ್ತೆ ಆನ್ಸರ್ ಏನಾಗುತ್ತಪ್ಪ ಅಂದರೆ ಟೆನ್ ಡೇಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಟೆಂತ್ ಕ್ವಶನ್ ರವಿ ಆ್ಯಂಡ್ ಕುಮಾರ್ ಆರ್ ವರ್ಕಿಂಗ್ ಆನ್ ಐನ್ ಅಸೈನ್ಮೆಂಟ್ ರವಿ ಟೇಕ್ ಸಿಕ್ಸ್ ಅವರ್ ಟು ಟೈಪ್ ರವಿ ಟೇಕ್ ಸಿಕ್ಸ್ ಅವರ್ ಟು ಟೈಪ್ ತರ್ಟಿ ಟು ಪೇಜಸ್ ಆನ್ ಕಂಪ್ಯೂಟರ್ ವೈಲ್ ಕುಮಾರ್ ಟೇಕ್ಸ್ ಫೈವ್ ಅವರ್ಸ್ ಟು ಟೈಪ್ ಫೋರ್ಟಿ ಪೇಜಸ್ ಹೌ ಮಚ್ ಟೈಮ್ ವಿಲ್ ಟೇಕ್

ಸೊ ನೋಡಿರಿ ರವಿ ಅಣ್ಣ ಅವ್ನು ಫಸ್ಟ್ ಏನು ಮಾಡ್ತಾನಂದರೆ ಆರ್ ಅವರಲ್ಲಿ ಎಷ್ಟು ಪೇಜ್ ಟೈಪ್ ಮಾಡ್ತಾನೆ ಮೂವತ್ತೆರಡು ಪೇಜ್ ಟೈಪ್ ಮಾಡ್ತಾನೆ ಸೊ ಒನ್ ಅವರಿಗೆ ಎಷ್ಟು ಟೈಪ್ ಮಾಡ್ತಾನಪ್ಪ ಅಂದರೆ ತರ್ಟಿ ಟು ಡಿವೈಡೆಡ್ ಬೈ ಸಿಕ್ಸ್ ಸೊ ಎರಡು ಮೂರಲೆ ಎರಡು ಹದಿನಾರಲೆ ಸೊ ಒನ್ ಅವರಿಗೆ ಅವನು ಸಿಕ್ಸ್ಟೀನ್ ಬೈ ತ್ರೀ ಪೇಜಸ್ನ ಟೈಪ್ ಮಾಡ್ತಾನೆ ಅದೇ ಥರನಾಗಿ ಕುಮಾರ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಐದು ಅವರಿಗೆ ಎಷ್ಟು ಟೈಪ್ ಮಾಡ್ತಾನಪ್ಪ ಅಂದರೆ ಫೋರ್ಟಿ ಪೇಜಸ್ನ ಟೈಪ್ ಮಾಡ್ತಾನೆ ಸೊ ಹಾಗಾದರೆ ಒನ್ ಅವರಿಗೆ ಎಷ್ಟು ಟೈಪ್ ಮಾಡ್ತಾನಪ್ಪ ಅವನು ಫೋರ್ಟಿ ಡಿವೈಡೆಡ್ ಬೈ ಫೈವ್ ಐದು ಒಂದಲೇ ಐದು ಎಂಟ್ಲೇ ಸೊ ಒನ್ ಅವರಿಗೆ ಎಷ್ಟು ಟೈಪ್ ಮಾಡ್ತಾನೆ ಅವನು ಏಯ್ಟ್ ಪೇಜಸ್ನ ಟೈಪ್ ಮಾಡ್ತಾನೆ ಸೊ ಇಲ್ಲಿ ನೋಡ್ರಿ ರವಿ ಎಷ್ಟು ಟೈಪ್ ಮಾಡ್ತಿದ್ದ ಸಿಕ್ಸ್ಟೀನ್ ಬೈ ತ್ರೀ ಪೇಜಸ್ ಟೈಪ್ ಮಾಡ್ತಿದ್ದ ಕುಮಾರ್ ಅನ್ನ ಅವನು ಎಂಟು ಪೇಜ್ ಟೈಪ್ ಮಾಡ್ತಾನೆ ಸೊ ಒನ್ ಅವರಿಗಿಬ್ಬರು ಎಷ್ಟು ಟೈಪ್ ಮಾಡ್ತಾರೆ ಅಂದರೆ ಸಿಕ್ಸ್ಟೀನ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಏಯ್ಟ್ ಸೊ ಇಸಿಕ್ವಾಲ್ಟಿ ಎಷ್ಟಾಗುತ್ತೆ ನೋಡ್ರಿ ಇಲ್ಲಿ ಡಿನಾಮಿನೇಟ್ರಲ್ಲಿ ಒಂದಿದೆ ಇಲ್ಲಿ ಮೂರಿದೆ ಸೊಕ್ಕ ಎಲ್ ಸಿ ಎಮ್ ತೊಗೊಂಡಾಗ ಮೂರಾಗುತ್ತೆ ಸಿಕ್ಸ್ಟೀನ್ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಸೊ ಎಷ್ಟು ಪೇಜ್ ಟೈಪ್ ಮಾಡ್ತಾರಪ್ಪ ಒನ್ ಅವರಿಗೆ ಅಂದರೆ ಫೋರ್ಟಿ ಡಿವೈಡೆಡ್ ಬೈ ತ್ರೀ ಪೇಜಸ್ನ ಟೈಪ್ ಮಾಡ್ತಾರೆ ಆಮೇಲೆ ಏನಂದರೆ ಟೋಟಲ್ ಎಷ್ಟು ಪೇಜಸ್ ಇದೆ ನೂರು ನಲ್ವತ್ತು ಪೇಜಸ್ ಇದೆ ಅವ್ರು ಎಷ್ಟು ಟೈಮ್ ತೊಗೋತಾರೆ ಒನ್ ಅವರಿಗೆ ಎಷ್ಟು ಟೈಪ್ ಮಾಡ್ತಾರೆ ಅಂದರೆ ಫೋರ್ಟಿ ಡಿವೈಡೆಡ್ ಬೈ ತ್ರೀ ಪೇಜಸ್ನ ಟೈಪ್ ಮಾಡ್ತಾರೆ ಸೊ ನೋಡಿರಿ ಡಿವಿಷನ್ ಆಫ್ ಡಿವಿಷನ್ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಒನ್ ಟೆನ್ ಇಂಟು ತ್ರೀ ಡಿವೈಡೆಡ್ ಬೈ ಫೋರ್ಟಿ ಆಗುತ್ತೆ ಸೊ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಏನು ಉಳಿಯತ್ತಪ್ಪ ಅಂದರೆ ತರ್ಟಿ ತ್ರೀ ಡಿವೈಡೆಡ್ ಬೈ ಫೋರ್ ಉಳಿಯುತ್ತೆ ಸೊ ಇಲ್ಲಿ ನೋಡಿರಿ ಆನ್ಸರಲ್ಲಿ ಎಲ್ಲಿ ತರ್ಟಿ ತ್ರೀ ಡಿವೈಡೆಡ್ ಬೈ ಫೋರ್ ಇಲ್ಲ ಸೊ ನಾವು ಇದನ್ನು ಯಾವ ಥರ ಬರ್ಕೋಬೋದಿದೆ ಏಯ್ಟ್ ಇಂಟು ಒನ್ ಬೈ ಫೋರ್ ಎಂಟು ನಾಲ್ಕಲೇ ಮೂವತ್ತೆರಡು ಪ್ಲಸ್ ಒಂದು ಮೂವತ್ತ್ಮೂರು ಡಿವೈಡೆಡ್ ಬೈ ಫೋರ್ ಸೊ ನೋಡ್ರಿ ಸೊ ಇಲ್ಲೇನಾಗುತ್ತೆ ಅಂದರೆ ಏಯ್ಟ್ ಇಂಟು ಒನ್ ಬೈ ಫೋರ್ ಆಗುತ್ತೆ ಸೊ ಏಟ್ ಇಂಟು ಒನ್ ಬೈ ಫೋರ್ ಅಂದರೆ ಏಟ್ ಅವರ್ಸ್ ಡಿವೈಡೆಡ್ ಬೈ ಒನ್ ಬೈ ಫೋರ್ ಅವರ್ ಒನ್ ಬೈ ಫೋರ್ ಅವರ್ ಅಂದರೆ ಎಷ್ಟಾಗತ್ತಪ್ಪ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಏಟ್ ಎಕ್ಸ್ ಟ್ವೈಸ್ ಆ್ಯಸ್ ಮಚ್ ಆಫ್ ಟೈಮ್ ಆ್ಯಸ್ ಬಿ ಆ್ಯಂಡ್ ತ್ರೈಸ್ ಆ್ಯಸ್ ಮಚ್ ಆಫ್ ಟೈಮ್ ಸಿ ಟು ಫಿನಿಶ್ ಅ ಪೀಸ್ ಆಫ್ ವರ್ಕ್ ವರ್ಕಿಂಗ್ ಟುಗೆದರ್ ದೇ ಕ್ಯಾನ್ ಫಿನಿಶ್ ವರ್ಕ್ ಇನ್ ಟೂ ಡೇಸ್ ಬಿ ಕ್ಯಾ ಬಿ ಡೂ ದ ಸೇಮ್ ವರ್ಕ್ ಇನ್ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಎ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಬಿ ಕಿಂತ ಎರಡು ಪಟ್ಟು ಜಾಸ್ತಿ ತೊಗೋತಾನೆ ಅದೇ ಸಿಕ್ಕಿಂತ ಮೂರು ಪಟ್ಟು ಜಾಸ್ತಿ ಟೈಮ್ ತೊಗೋತಾನೆ ಒಂದು ಕೆಲಸನ ಮುಗಿಸೋಕ್ಕೆ ಸೊ ಮೂರು ಜನ ಕೂಡಿಬಿಟ್ಟು ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂದರೆ ಎರಡು ದಿನದಲ್ಲಿ ಮುಗಿಸ್ತಾರೆ ಹಾಗಾದರೆ ಬಿ ಒಬ್ಬನೇ ವ್ಯಕ್ತಿ ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ ಸೊ ನೋಡ್ರಿ ಎ ಏನು ಮಾಡ್ತಾನೆ ಬಿ ಕಿಂತ ಎರಡು ಪಟ್ಟು ಹೆಚ್ಚಿಗೆ ಟೈಮ್ ತೊಗೋತಾನೆ ಅಂದರೆ ಟೂ ಟೈಮ್ಸ್ ಎ ಈಕ್ವಲ್ ಟು ಬಿ ಆಯಿತು ಅದೇ ಥರನಾಗಿ ಸಿಕ್ಕಿಂತ ಎಷ್ಟು ಪಟ್ಟು ಜಾಸ್ತಿ ಟೈಮ್ ತೊಗೋತಾನಪ್ಪ ತ್ರೀ ಟೈಮ್ಸ್ ತೊಗೋತಾನೆ ಸೊ ನಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮೂರು ಜನ ಕೊಡಿ ಎ ಪ್ಲಸ್ ಬಿ ಪ್ಲಸ್ ಸಿ ಮೂರು ಜನ ಕೊಡಿ ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಟೂ ಡೇಸಲ್ಲಿ ಮುಗಿಸ್ತಾರೆ ಸೊ ನೋಡಿರಿ ಬಿ ಮತ್ತು ಸಿ ಸಿದಲ್ಲಿ ರಿಪ್ಲೇಸ್ ಮಾಡಿರಿ ಎ ಪ್ಲಸ್ ಟು ಎ ಪ್ಲಸ್ ತ್ರೀ ಎ ಈಸ್ ಈಕ್ವಲ್ ಟು ಟೂ ಆಯಿತು ಸೊ ಟೋಟಲ್ ಎಷ್ಟೇ ಆಗುತ್ತೆ ನೋಡಿರಿ ತ್ರೀ ಪ್ಲಸ್ ಟು ಫೈವ್ ಫೈವ್ ಪ್ಲಸ್ ಒನ್ ಸಿಕ್ಸ್ ಎ ಈಕ್ವಲ್ ಟು ಟೂ ಆಯಿತು ಸೊ ನಾನು ಆಗಲೇ ಹೇಳಿದ್ದೆ ಇಲ್ಲಿ ನಿಮಗೆ ಡಿವೈಡ್ ಆಗ್ಬೇಕಾದ್ರೆ ಈ ಕಡೆ ಹೋದರೆ ಏನಾಗುತ್ತೆ ಮಲ್ಟಿಪ್ಲೈ ಆಗುತ್ತೆ ಯಾಕಂದರೆ ಜನರು ಕಮ್ಮಿ ಆದಂಗೆ ವರ್ಕಿಂಗ್ ಅವರ್ ಜಾಸ್ತಿ ಆಗುತ್ತೆ ಹಾಗಾದರೆ ಎ ಈಕ್ವಲ್ ಟು ಎಷ್ಟಾಗತ್ತಪ್ಪ ಇಲ್ಲಿ ಎ ಈಕ್ವಲ್ ಟು ಟ್ವೆಲ್ ಡೇಸ್ ಆಗುತ್ತೆ ಸೊ ಎ ಅನ್ನೋ ವ್ಯಕ್ತಿ ಎಷ್ಟು ಸಮಯ ತೆಗೆದುಕೊಳ್ತಾನೆ ಎ ಅನ್ನೋ ವ್ಯಕ್ತಿ ಹನ್ನೆರಡು ದಿನ ತೆಗೆದುಕೊಳ್ತಾನೆ ಸೊ ನೋಡ್ರಿ ಆಗಲೇ ಕ್ವೆಶನಲ್ಲಿ ಹೇಳಿದ್ದೆ ಬಿ ಈಕ್ವಲ್ ಟು ಟ್ವೈಸ್ ದ ಎ ಸಾರಿ ಎ ಇಕ್ವಲ್ ಟು ಹನ್ನೆರಡು ದಿನ ತೆಗೆದ್ಕೊಳ್ತಾನೆ ಆಗಲೇ ಕ್ವಶನ್ ಹೇಳಿದ್ದೆ ಟೂ ಟೈಮ್ಸ್ ಎ ಈಕ್ವಲ್ ಟು ಬಿ ತ್ರೀ ಟೈಮ್ಸ್ ಎ ಈಕ್ವಲ್ ಟು ಸಿ ಅಂತ ಸೊ ಇಲ್ಲಿ ನೋಡ್ರಿ ಎ ಹನ್ನೆರಡು ದಿನ ತೊಗೊಂಡ್ರೆ ಬಿ ಎಷ್ಟು ದಿನ ತೊಗೋತಾನಪ್ಪ ಅವನಕ್ಕಿಂತ ಎರಡು ಪಟ್ಟು ಜಾಸ್ತಿ ಇದನ್ನು ಹಾಗಾದರೆ ಸಮಯ ಕಮ್ಮಿ ತೊಗೋಬೇಕು ಸೊ ಇದೇನಾಗುತ್ತೆ ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ ಟ್ವೆಲ್ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಎಷ್ಟು ದಿನ ಆಗುತ್ತೆ ಸಿಕ್ಸ್ ಡೇಸ್ ಆಗುತ್ತೆ ಸೊ ಬಿ ಅನ್ನೋ ವ್ಯಕ್ತಿ ಎಷ್ಟು ದಿನ ತೊಗೋತಾನಪ್ಪ ಅಂದರೆ ಆರು ದಿನ ಟೈಮ್ ತೊಗೋತಾನೆ ಎ ಹನ್ನೆರಡು ದಿನ ತೊಗೋತಾನೆ ಬಿ ಆರು ದಿನ ತೊಗೋತಾನೆ ಸಿ ಅನ್ನೋ ವ್ಯಕ್ತಿ ನಾಲ್ಕು ದಿನ ಟೈಮ್ ತಗೋತಾನೆ సో ఇది ఏమప్ప అందర టైమ్ అండ్ వర్క్ మేలున్ సెషను నెక్స్ట్ సెషనల్ మొత్తం ఇంపార్టెంట్ టాపిక్న డస్ సో అదివరకు నోడ్తా క్లాసిక్ ఎజుకేషన్ యూట్యూబ్ చనల్ థ్యాంక్